ಆತ ವಿಪರೀತ ಮಾತುಗಾರ, ಅಷ್ಟೇ ಮೂಡಿ ಮಾಡಿದೆಲ್ಲ ಬರೀ ಮೋಡಿ. ಕಾಮಿಡಿಗೆ ಇನ್ನೊಂದು ಹೆಸರು ಆತ ಎನ್ನುವ ಮಟ್ಟಕ್ಕೆ ಆ ವ್ಯಕ್ತಿ ಹೆಸರು ಮಾಡಿದ್ದಾರೆ. ಅವರು ಯಾರಿರಬಹುದು ಯೋಚನೆ ಮಾಡೋಕ್ಕೆ ಮುಂಚೆ ನಾವೇ ಹೇಳ್ಬಿಡ್ತೀವಿ. ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಸಿನಿಮಾ ಸಂತ ಸಾಧು ಕೋಕಿಲ. ಅಂಥ ಸಾಧು ಇಂದು ನಮ್ಮ ಮುಂದೆ ನಿಮ್ಮ ಸುವರ್ಣವಾಹಿನಿಯ ಮೂಲಕ ಈ ಯುಗಾದಿಗೆ ನಿಮ್ಮನೆಗೆ ಬರ್ತಿದ್ದಾರೆ. ಅವರನ್ನೊಮ್ಮೆ ಹೊಟ್ಟೆ ತುಂಬ ನಕ್ಕು ಸ್ವಾಗತಿಸೋಣ, ಸುಸ್ವಾಗತಿಸೋಣ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಈ ಸೀದಾ ಸಾದ ಸಾಧು ಮನೆಗೆ ಎಲ್ಲ ಸುವರ್ಣವಾಹಿನಿಯ ವೀಕ್ಷಕರಿಗೆ ವೆಲ್ಕಮ್. ಇದೇ ನನ್ನ ಮನೆ. ಸಾಧು ಜಾದು ನೋಡಿರಂತೆ ಬನ್ನಿ. ಎಸ್ ಕಮಾನ್. ಬೇಡ ಬೇಡ ಅಂದರೂ ನನ್ನ ಹೆಂಡತಿ ಹತ್ರ ಗಲಾಟೆ ಮಾಡಿ ಇದೊಂದು BMW ಗಾಡಿ ತೊಗೊಂಡಿದ್ದೀನಿ. ಚಿಕ್ಕ ವಯಸ್ಸಿಂದ ನನಗೆ ತುಂಬ ಆಸೆ ಏನಂದರೆ, ನಮ್ಮನೆ ಬಂದು ಪಾದರಾಯನಪುರ ಮೈಸೂರು ಸರ್ಕಲ್ಲು, ಅಲ್ಲಿಂದ ನನ್ನ ಸ್ಕೂಲ್ ತನಕನೂ ನಡ್ಕೊಂಡು ಹೋಗ್ತಾ ಇದ್ವಿ. ಅದು ಬಂದು ಮಂಡಿಪೇಟೆಗೆ ಬರಬೇಕು, ಇಲ್ಲಾಂದರೆ ಅಲ್ಲಿಂದ ಜಟ್ಕಾ ಗಾಡಿ ಮಾರ್ಕೆಟ್ ತನಕ ಹೋಗೋದು. ಆ ಜಟ್ಕಾ ಗಾಡಿಯಲ್ಲಿ ಕೂತ್ಕೊಂಡು ಮನೆ ಇಲ್ಲಿ ತನಕ ಸ್ಕೂಲಿಗೆ ಬಂದುಬಿಡೋ. ಆದರೆ ಡೈಲಿ ಈ ಫಾರಿನ್ ಗಾಡಿಗಳು ಅಥವಾ ಕಾರುಗಳು ನೋಡಿದಾಗೆಲ್ಲ, ಯಾಕೆ ನಾವು ಒಂದು ಕಾರ್ ತೊಗೋಬಾರ್ದು, ಯಾಕೆ ಈ ಥರ ಒಂದು ಇಂಪೋರ್ಟೆಡ್ ಗಾಡಿ ತೊಗೋಬಾರ್ದು ಅಂಥೇಳಿ ಯಾವ್ಯಾವುದೇ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನೆಲ್ಲ ತೊಗೊಂಡು ಅದರಲ್ಲೂ ಸುಮಾರು ದುಡ್ಡೆಲ್ಲ ಕಳ್ಕೊಂಡು ಆದರೂ ಒಂದು BMW ಗಾಡಿನ ತೊಗೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಇಷ್ಟೇ ನಮ್ಮ ಮನೆ. ಎರಡು ಗಾಡಿ ನಿಲ್ಸೋಕ್ಕೆ ಜಾಗ, ಎರಡು ಗಂಡು ಮಕ್ಕಳು, ಒಂದೇ ಹೆಂಡತಿ, ಜೊತೆಗೆ ನಮ್ಮದೊಂದು ನಾಯಿ ಒಂದಿದೆ. ಈ ನಾಯಿ ತಂದಮೇಲೆ ದೊಡ್ಡ ತಲೆನೋವು. ಇವಾಗ ಏನಂದರೆ, ಇದು ಯಾವುದೋ ಇದು ಎಲ್ಲರಿಗೂ ಕಚ್ಚಿ ತಿನ್ಬಿಡುತ್ತಂತೆ ಈ ನಾಯಿ. ರಾಟ್ ವೀಲ್ ಅಂತ ಇದು. ಮನೆಗೆ ಬರೋರೆಲ್ಲ ಏನು ಹೇಳ್ತಾರೆ ಅಂದರೆ, ಇದೇನು ಇದನ್ನು ಸಾಕೋಬೋದು, ಒಂದು ಸಿಂಹನ್ ಸಾಕ್ಬೋದು ಇತ್ತಲ್ಲ ನಿಮ್ಮ ಮನೇಲಿ, ತರದ್ದು ತಂದಿದ್ದಾರೆ ಈ ರಾಟ್ ವೀಲ್ ತರೋದು, ಅದು ಬಾಯಿ ಹಾಕಿದ್ರೆ ಹಂಗೆ ಮಾಂಸ ಕಂಡನೇ ಕಿತ್ಕೊಂಬರುತ್ತೆ ಅಂತ ಅದು ಬರೀ ಎದುರಿಸ್ಬಿಟ್ಟಿದ್ದಾರೆ. ಸೊ ಈ ನಾಯಿ ಇರೋದ್ರಿಂದ ಒಂದು ತಲೆನೋವು ಆಗಿದೆ, ಜೊತೆಗೆ ನಮಗೆ ಪ್ರೊಟೆಕ್ಷನ್ ಇದೆ. ಅವ್ರ ಮೇಲೆ ಇವರೊಬ್ಬರೇ ಅವ್ರ ಮೇಲೆ ಸವಾರಿ ಮಾಡೋದು. ಓಡೋ ಮತ್ತೆ ಸುಜೆ, ನೀನು ನೋಡೋಣ ಬಿಸಾಕದೇನು ಬಿಟ್ಕೊಂಡಿದ್ದು, ಬಿಸಾಕ್ 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 ಬಿಸಾಕ್. ಇಲ್ಲಿ ಇದು ಊಟ ಇಲ್ಲಾಂದರೆ ಮನೆ ಹೊರಗಡೆ ಹೋಗಿ ದೊಡ್ಡ ಕಲ್ಲನ್ನ ತೊಗೊಂಬಂದು ಪುಡಿ ಪುಡಿ ಮಾಡಿ ಅದನ್ನು ತಿಂತಾಯಿರ್ತದೆ. ಅದೇ ನಾಯಿನ ಅದು ಭದ್ರಾವತಿ ಕಬ್ಬನದ್ದು ಇದೆ ಅಂತ ಗೊತ್ತಿಲ್ಲ. ಇವರೆಲ್ಲ ನಮ್ಮ ಸ್ನೇಹಿತರು. ಇದು ಈ ಮನೆಗೆ ನಾನು ಬಂದ ಮೇಲೆ ಎರಡನೇ ಕ್ರಿಸ್ಮಸ್ ಟ್ರೀ. ನಾವು ಬಂದು ಹೊಸದ್ರಲ್ಲಿ ಇವನು ಚಿಕ್ಕವನು ಸುಜನ್, ಇವನು ನನ್ನ ಹೆಂಡತಿ ಹೊಟ್ಟೆಲ್ಲೇ ಇದ್ದವನು, ಇವನು ಈ ಮನೆಗೆ ಬಂದಾಗ ಇವನು ಹುಟ್ಟಿದ್ದು. ಸೊ ಇವನಿಗೆ ಎಷ್ಟು ವಯಸ್ಸಾಗಿದೆಯೋ ಇದೇ ಥರ ಇನ್ನೊಂದು ಮರ ಇತ್ತು ಕ್ರಿಸ್ಮಸ್ ಟ್ರೀ. ಅದಕ್ಕೆ ಆವಾಗ 12-13 ವಯಸ್ಸು, ಈ ಮನೆಯೇ ದಾಟಿ ಮೇಲೆ ಹೊಟ್ಟೋಯ್ತು. ಅದರಿಂದ ಪಾಟಲ್ಲಿ ಬೆಳೆಸೋಕ್ಕಾಗಿಲ್ಲ ಅದನ್ನು, ಅದಕ್ಕೆ ಅದನ್ನು ವಾಪಸ್ ಕೊಟ್ಬಿಟ್ಟು ಇನ್ನೊಬ್ಬರನ್ನು ತಂದಿದ್ದೀವಿ. ಇವ್ರಿಗೊಂದು 5 ವರ್ಷ ಆಗಿದೆ, ಇವ್ರು ಇಷ್ಟುದ ಬೆಳೆದು ಇವನಂತೂ ಬೆಳೀಲಿಲ್ಲ, ಇದು ಮಾತ್ರ ಬೆಳೀತಾ ಇದೆ. ಅಲ್ಲಮ್ಮ ಏನು ಬೆಳೀತಾ ಇದ್ದೀನಿ ನೀನು, ಯಾಕೆ ಏನು ಬೆಳೀತಾ ಇದೆಯಾ ನೋಡು, ಯಾಕಂದ್ರೆ ಇಷ್ಟು ಉದ್ದಾಗಿದೆ ಅದಕ್ಕೇ. ಇದೆಲ್ಲ ನಮ್ಮ ಮನೇಲಿ ಬೆಳೆಸಿರೋಂಥ ಗಿಡಗಳು. ಎಲ್ರಿಗೂ ಇವರೆಲ್ರಿಗೂ 14-15 ವಯಸ್ಸು. ಯಾರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ನೋಡಿದ್ರೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ನಮ್ಮ ಮನೇಲಿ ಇನ್ನೂ ಏನೇನು ಸ್ಪೆಷಲ್ ತೋರಿಸ್ಬಿಡ್ತೀನಿ. ಇವರೆಲ್ಲ ಫ್ರೆಂಡ್ಸು. ಇಲ್ಲೊಂದು ಓಡಾಡ್ತಾ ಇದ್ದೀನಿ ದೊಡ್ಡದು, ಅದು ಇಷ್ಟೇ ಇಷ್ಟುದ ನಾನು ತಂದಾಗ. ಏನದು ಶಾರ್ಕು ಅಲ್ಲಮ್ಮ, ಇಷ್ಟುದ ಇದ್ದಿದ್ದು ಈಗ ಒಂದು 3-4 ವರ್ಷಕ್ಕೆ ಇಷ್ಟು ದೊಡ್ಡದಾಗಿದೆ. ಸೊ ಎಷ್ಟು ನೀರು ಇರುತ್ತೋ ಅಷ್ಟೇ ಅವುಗಳು ಬೆಳೆಯೋದು. ಅದೇ ಥರ ನಮ್ಮ ಪಾಟ್ಗಳಲ್ಲಿ ಏನು ಹಾಕಿದ್ದೀವೋ ಗಿಡಗಳು, ಆ ಪಾಟಲ್ಲಿ ಎಷ್ಟು ಮಣ್ಣಿರುತ್ತೋ ಅದಕ್ಕೆ ಎಷ್ಟು ನೀರು ಹಿಡಿಯುತ್ತೋ ಅಷ್ಟೇ ಬೆಳೆಯೋದು. ಅದೇ ಥರ ಇವಾಗ ನನ್ನ ಹೈಟ್ ಕೂಡ ನೋಡಿದ್ರೆ, ನೀವು ನನ್ನ ಹೈಟ್ ಎಷ್ಟು, ನಮ್ಮ ತಂದೆ ಹೈಟ್ ಎಷ್ಟಿದ್ದಾರೋ, ನಮ್ಮ ತಾಯಿಯವರ ಹೈಟ್ ಎಷ್ಟಿದ್ದಾರೋ
ನಾನು ಅಷ್ಟೇ ಹೇಳ್ತಿದ್ದೀನಿ. ಸೊ ಉದ್ದಕ್ಕೆ ಬೆಳೆಯಕ್ಕೆ ಸಾಧ್ಯ ಇಲ್ಲ, ಆದರೆ ನನ್ನ ಮಗನ ತೋರಿಸ್ತೀನಿ, ನೋಡಿದ ಮೇಲೆ ನೀವು ಇವರೇನು ಈ ಥರ ಹೈಟ್ ಇದ್ದಾರೆ ಅಂತ ನೀವು ಕೇಳಬೇಕಾಗತ್ತೆ. ಇದು ಫಸ್ಟು ನನ್ನ ಆಸೆ, ಇದು ಇದು ನನ್ನ ಚಿಕ್ಕ ಮಗನ ಆಸೆ. ಅವನಿಗೆಂದ ಬರ್ಡ್ಸ್ಗಳು ತುಂಬ ಇಷ್ಟ. ಸೊ ಇವರು ಫ್ರೆಂಡ್ಸು ಎಲ್ಲ ಮಾತಾಡ್ಸೋದನ್ನ ನಿಮ್ಮ ಬರ್ಡ್ಸ್ನ ಮೊಟ್ಟೆ ತೆಗೆಯೋದನ್ನ ಮೊಟ್ಟೆ ಹಾಕಿದ್ದಿಲ್ಲ ಅದು. ಇದು ಈ ಲವ್ ಬರ್ಡ್ಸು ಸುಮಾರು ಸಲ ನಾನು ಹೇಳಿದ್ದೀನಿ ಸುಜನ್ಗೆ, ಮಾ ಬೇಡಮ್ಮ ಯಾಕೆಪ್ಪ ಇದು ಪಕ್ಷಿಗಳು ಜೀವ ತಿನ್ನಬೇಕು, ಅವು ಹೊರಗಡೆ ಪ್ರಪಂಚದಲ್ಲಿ ಆರಾಮಾಗಿ ಓಡಾಡ್ಕೊಂಡಿರಲಿ, ನಮ್ಮ ಥರ ಬಿಟ್ಬಿಡಮ್ಮ ಅಂತ ಹೇಳಿದೆ. ಹೊರಗಡೆ ಬಿಟ್ಟರೆ ಸತ್ತೋಗುತ್ತದು, ಇದು ಯಾವುದೋ ಲವ್ ಬರ್ಡ್ಸ್ ಅಂತೇಳಿ ಇದಕ್ಕೆ ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ. ಈ ಥರ ಗೂಡಲ್ಲಿ ವಾಸವಾಗಿನೇ ಅದಕ್ಕೆ ಗೊತ್ತು. ಬೇರೆ ಪ್ರಪಂಚ ಕಳಿಸಿದ್ರೆ ಹೊರಗಡೆ ಹೋದರೆ ಸಾಕು ಹದ್ದುಗಳು ಹೊಡೆದ್ಬಿಡ್ತವೆ, ಕಾಗೆಗಳು ಹೊಡೆದ್ಬಿಡ್ತವೆ. ಅದರಿಂದಾಗಿ ಇದನ್ನು ನಾವೇ ಸಾಕ್ತಾಯಿದ್ದೀವಿ. ಇದು ಮೊಟ್ಟೆ ಬೇರೆ ಹಾಕ್ಬಿಟ್ಟಿದೆಯಲ್ಲಮ್ಮ ಮೊಟ್ಟೆ, ಒರಿಜಿನಲ್ ಅಮ್ಮ ಅದು. ಓ ನೋಡಿ ನೋಡಿ ನೋಡಿ, ಇದು ಲವ್ ಬರ್ಡ್ಸ್ ಹಾಕಿರೋ ಮೊಟ್ಟೆ. ಸೊ ಇದನ್ನು ಮರಿ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ, ಇದೇ ಫಸ್ಟ್ ಟೈಮ್ ಅದು ಮೊಟ್ಟೆ ಹಾಕಿರೋದು. ಹುಷಾರಾಗಿಡಮ್ಮ, ಇವುಗಳದೊಂದು ಏನಂತ ಹೇಳಿದ್ರೆ ಎರಡೆರಡು ಯಾವುದೇ ಜೋಡಿ ಮಾಡ್ಕೊಂಡ್ಬಿಡ್ತವೆ ಲವ್ ಬರ್ಡ್ಸು. ಜೋಡಿ ಯಾವುದು ಇಲ್ವೋ ಅದು ಉಳಿಯೋದೇ ಇಲ್ಲ, ಅದು ಒಂದು ವಾರ ಇರುತ್ತೆ ಎರಡು ವಾರ ಇರುತ್ತೆ. ಒಂಟಿ ಇರೋದ್ರಿಂದ ಆ ಬೇರೆ ಇಬ್ಬರು ಯಾರು ಇರ್ತಾರೆ ಫ್ರೆಂಡ್ಸು ಅವ್ರ ಜೊತೆ ಹೋಗೋದು ಇಲ್ಲ, ಸತ್ತೋಗುತ್ತೆ. ಹಾಂ ಬನ್ನಿ, ಏನೋ ಒಂದು ಸ್ಪೆಷಲ್. ಇನ್ನೊಂದು ಮಹದಾಸೆ ನನಗಿದ್ದಿದ್ದು ಏನು ಅಂತ ಹೇಳಿದ್ರೆ, ಮನೇಲೇ ಒಂದು ಥಿಯೇಟ್ರ್ ಮಾಡಬೇಕು. ಎಲ್ಲ ಎಲ್ಲ ದೊಡ್ಡ ಮನುಷ್ಯರುಗಳು ಮನೇಲೇ ಒಂದು ಹೋಮ್ ಥಿಯೇಟ್ರ್ ಮಾಡಿ ಸಿನಿಮಾಗಳನ್ನ ನೋಡ್ತಾರೆ, ಜಾಲಿಯಾಗಿರ್ತಾರೆ, ನಾವು ಯಾಕೊಬ್ಬ ದೊಡ್ಡ ಮನುಷ್ಯರಾಗಬಾರ್ದು ಅಂಥೇಳಿ ನೋಡಿ, ನಮ್ಮ ಮನೆ ಕೆಳಗಡೆ ಒಂದು ಹಾಲು. ಆ್ಯಕ್ಚುಲಿ ಇದನ್ನು ಸ್ಟುಡಿಯೋ ಮಾಡಬೇಕು ಅಂತಿದ್ದೆ ನಾನು, ಮ್ಯೂಸಿಕ್ಕಿಗೆ ಸ್ಟುಡಿಯೋ ಮಾಡೋಣ, ಒಳ್ಳೊಳ್ಳೆ ಹಾಡುಗಳನ್ನ ಕಂಪೋಸ್ ಮಾಡಿ ಇಲ್ಲೇ ರೆಕಾರ್ಡ್ ಮಾಡೋಣ, ಯಾಕಂದರೆ ಎಲ್ಲರ ಹತ್ರ ಸ್ಟುಡಿಯೋ ಇದೆ ಅಂತ ಸ್ಟುಡಿಯೋಗೋಸ್ಕರ ರೆಡಿ ಮಾಡಿದೆ. ಆಮೇಲೆ ಏನಾಯ್ತು ಅಂದರೆ ಯೋಚನೆ ಮಾಡಿದೆ, ಇದು ಮನೆ ಮನೆ ಮನೆಯಾಗೇ ಇದ್ಬಿಡಲಿ, ಆ ಪ್ರೈವಸಿನ ನಾವು ಹಾಳು ಮಾಡೋದು ಬೇಡ. ಸ್ಟುಡಿಯೋ ಅಂತ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಕಲಾವಿದರು ಬರ್ತಾರೆ, ಮ್ಯೂಸಿಷಿಯನ್ಸ್ ಬರ್ತಾರೆ, ನಾನು 24 ಗಂಟೆ ಇಲ್ಲಿರ್ತೀನಿ. ಮನೆ ಅನ್ನೋದಕ್ಕೆ ಮನೆ ಒಳಗೆ ಇದ್ದೀನಿ ಅನ್ನೋದ್ರಿಂದ ಆವಾಗವಾಗ ನಾನು ಮೇಲೆ ಓಡೋಗ್ಬಿಡ್ಬೋದು ಫ್ಯಾಮಿಲಿ ಜೊತೆ. ಸೊ ಅವ್ರಿಗೂ ಮೆಂಟಲಿ ಡಿಸ್ಟರ್ಬ್ ಆಗುತ್ತೆ, ಕಲಾವಿದರಿಗೆ ಮನೆಯವ್ರಿಗೂ ಡಿಸ್ಟರ್ಬ್ ಆಗುತ್ತೆ, ಬೇಡ ಅಂತೇಳಿ ಇದನ್ನು ಹಂಗೆ ಬಿಟ್ಟು ಇದನ್ನು ಈಗ ನಾನು ಸ್ಟುಡಿಯೋ ಮಾಡಿದ್ದೀನಿ. ಏನು ಸ್ಟುಡಿಯೋ, ಹೋಮ್ ಥಿಯೇಟರ್ ಮಾಡಿದ್ದೀನಿ. ಒಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಇಷ್ಟೊತ್ತು ನನ್ನ ಜೊತೆ ಇದ್ನಲ್ಲ ಇವನು, ಅವನು ಗೊತ್ತೇ ಇರಲಿಲ್ಲ ಇವತ್ತು ಏನು ಮಾಡ್ತಾಯಿದ್ದೀನಿ ನಾನು ಅಂತ. ಸೊ ಇಲ್ಲೆಲ್ಲ ಇಂಟರ್ವ್ಯೂ ನಡೀತಾ ಇದೆ, ಓಹೋ ನಮ್ಮಪ್ಪ ಯಾರನ್ನೋ ಕರ್ಕೊಂಬಂದವ್ರಿ ಅಂತೇಳಿ ಹೋಗಿ ಬಟ್ಟೆಲ್ಲ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾನೆ. ಇವಂದು ಸ್ಪೆಷಲ್ ಏನು ಅಂತ ಆಮೇಲೆ ಹೇಳ್ತೀನಿ. ಸುರಾತ್ ನನ್ನ ದೊಡ್ಡ ಮಗ, ಅವರ್ ಯು ಫೈನ್, ಏನು ಓದ್ತಾ ಇದ್ರಾ? 12th ಸ್ಕೂಲ್ಗೆ ಹೋಗ್ತಾ ಓದ್ತಾ ಇದ್ರಾ? ಇಲ್ಲ ನಾನು ಬರೋವಾಗೆಲ್ಲ ನೀವು, ಓ ಹೌದಾ, ನಾನು ಬರೋವಾಗೆಲ್ಲ ಇಲ್ಲಿ ನೀವು ಥಿಯೇಟರ್ ಒಳಗೆ ಇರ್ತಿರಲ್ಲ, ಯಾವಾಗ ಓದ್ತೀರಾ? ಅದೇ ಫಿಲಮ್ ನೋಡ್ತಾ ಇರ್ತೀವಿ ಇಂಟರ್ವಲ್ ಟೈಮಲ್ಲಿ ಹೋಗಿ. ಬರೀ ಇಂಟರ್ವಲ್ ಟೈಮಲ್ಲಿ ಓದೋದ ನೀನು? ಹಂಗೆ ಓದಿನಿ 12 ಕ್ಲಾಸ್ ಬಂದ್ಬಿಟ್ಟಿದ್ಯಾ? ಪರವಾಗಿಲ್ವಲ್ಲ ನೀನು ಹಂಗಾದ್ರೆ, ಸ್ಕೂಲಲ್ಲಿ ಅಷ್ಟೇನಾ ಇಂಟರ್ವಲ್ ಟೈಮಲ್ಲಿ ಮಾತ್ರ ಒಳಗೆ ಹೋಗ್ತೀಯಾ? ಇಲ್ಲ ಈ ಇಂಟರ್ವಲ್ ಟೈಮ್ ಸಿಗ್ದ ಆಚೆ ಬರ್ತೀನಿ. ಆಚೆ ಓಕೆ. ಸುರಾಗು ಮುಂಚೆ ಎಲ್ಲ ಸುರಾಗ್ ಏನಂತ ಹೇಳಿದ್ರೆ, ನಮ್ಮ ಪ್ರಪಂಚ ಬಿಡಿ, ಆದರೆ ಈಗಿನ ಪ್ರಪಂಚದ ಹುಡುಗರು ಏನಂದರೆ ಎಲ್ಲ ಒಂಥರ ನೋಡಿ, ಯಾವಾಗಲೂ ಜೋಬಲ್ಲಿ ಕೈ ಆ ಥರದ ಒಂದು ಆ್ಯಟಿಟ್ಯೂಡ್ನ ಅವರೇ ಬೆಳೆಸ್ಕೊಂಡಿರ್ತಾರೆ. ಮನೆಯಲ್ಲಿ ಗ್ಲಾಸು, ಮನೆಯಲ್ಲಿ ಗ್ಲಾಸು, ಅಯ್ಯೋ ಹೋಗ್ತೀರಿ ಇದು ಗೊತ್ತಿಲ್ಲ. ಯಾಕೆಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರು ಅಂತಾರಲ್ಲ, ಆ ಥರ ನಮಗೆ ಅದು ಇದರಲ್ಲಿ ಐಶ್ವರ್ಯ ಬಂದಾಗ ಇದೆಲ್ಲ ಇರ್ತದೆ. ಇದೆಲ್ಲ ಬಿಚ್ಚಿಬಿಡೋಣ. ಓಕೆ ಕರೆಕ್ಟ್ ಇದ್ದೀನಿ, ಚೆನ್ನಾಗಿದ್ದೀರಮ್ಮ? ಓಕೆ ನೋಡಿ, ನನ್ನ ಹೈಟು ಬರೀ 5.3 ಅಲ್ಲಮ್ಮ ಇರ್ಬೋದು. ನಿಂದೆಷ್ಟು? 5. ನಿನ್ಕಿಂತ ಒಂದು 2-3 ಇಂಚ್. ಎಷ್ಟು? 5.7. ನಾನು ಆ್ಯಕ್ಚುಲಿ ಸ್ಟೇಟ್ ಫುಟ್ಬಾಲ್ ಪ್ಲೇಯರು, 5.3 ಇಲ್ಲ ಅಂತ ಹೇಳ್ಬಿಟ್ಟು ಮನೆ ಕಳಿಸ್ಬಿಟ್ರು. ನಮ್ಮ ಅಪ್ಪ ಕೂಡ ಶೂಸ್ಗೆ ಏನೇನೋ ಒಳಗೆಲ್ಲ ಬಟ್ಟೆ ಗಿಟ್ಟೆಲ್ಲ ಹಾಕಿ ಕಳಿಸಿದ್ರು. ನಾನು ಕ್ಯಾಪ್ಟನ್ನು ಫುಟ್ಬಾಲ್ ಟೀಮ್ಗೆ ಸ್ಟೇಟ್ ಲೆವೆಲ್ಗೆ, ಆದರೆ ಸ್ಟೇಟ್ ಲೆವೆಲ್ ಆಡೋಕ್ಕೆ ಮುಂಚೆನೇ ಮನೆ ಕಳಿಸ್ಬಿಟ್ರು, ಹೈಟ್ ಸರಿ ಇಲ್ಲ ಸ್ವಾಮಿ ನಿಮ್ಮ ಮನೆಗೆ ಹೋಗು ಅಂತ. ಅದಕ್ಕೆ ಇವರಿಗೆಲ್ಲ ಸ್ವಲ್ಪ ಜಿಮ್ ಗಿಮ್ ಎಲ್ಲ ಮಾಡಿಸಿ ಸ್ವಲ್ಪ ಅದು ವೆಯ್ಟ್ ಗಿಟ್ಟೆಲ್ಲ ಹೆಚ್ಚಿ, ಇವ್ರು ಮಾತ್ರ ಉದ್ದ ಆದರು. ಇವ್ರು ಯಾವಾಗ ಆಗ್ತಾರೆ ಇನ್ನೂ ಗೊತ್ತಿಲ್ಲ. ಯಾವಾಗ ಆಗ್ತೀಯಮ್ಮ ಉದ್ದ? ಯಾವ ಗೊತ್ತಿಲ್ಲ. ಹೋಮ್ ಥಿಯೇಟ್ರು ಏನಮ್ಮ ಹಾಕ, ಯಾವ್ದಾರು ಪಿಕ್ಚರ್? ನಿಮಗೆ ಕನ್ನಡ ಸಿನಿಮಾ ಇಷ್ಟನಾ ಇಂಗ್ಲೀಷ್ ಸಿನಿಮಾ ಇಷ್ಟನಾ? ಎರಡೂ ಇಷ್ಟ. ಹಾಂ, ಇಂಗ್ಲೀಷ್ ಇಲ್ಲ, ನಾನು ನಿಜ ಹೇಳ್ತೀನಿ, ತುಂಬ ಇಂಗ್ಲೀಷ್ ಪಿಕ್ಚರ್ಗಳು ನೋಡೋರು. ಈ ನಡುವೆ ಏನಾಗಿದೆ ಅಂದರೆ, ಈ ಎದೆಗಾರಿಕೆ ಸಿನಿಮಾ ಬಂದಮೇಲೆ ಕನ್ನಡ ಸಿನಿಮಾ ಫ್ಯಾನ್ ಆಗಿಬಿಟ್ಟಿದ್ದಾನೆ ಸುರಾಗ್. ಇದಕ್ಕೆ ಮುಂಚೆ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ನನ್ನ ಮ್ಯೂಸಿಕ್ ಎಲ್ಲ ಕೇಳಿದ್ದಾನೆ ಸುರಾಗ್, ಅವನು ಕೂಡ ಮ್ಯೂಸಿಕ್ ಕಂಪೋಸ್ ಮಾಡ್ತಾನೆ.
ಸುಮಾರು ಮೇಲೆ ತೋರಿಸ್ತೀನಿ ಅವ್ರದ್ದು ಏನೇನು ಎಕ್ವಿಪ್ಮೆಂಟ್ಸ್ ಅವ್ರದ್ದು ಇದೆ ಅಂತ ಅವ್ರು ಕಂಪೋಸ್ ಮಾಡ್ತಾರೆ. ನೆಕ್ಸ್ಟು ನಮ್ಮ ನಾಗಶೇಖರ್ ಇದೆ, ನಾಗಶೇಖರ್ ಡೈರೆಕ್ಟ್ರು ಈಗ ಸಂಜು ವೆಡ್ಸ್ ಗೀತಾ ಮತ್ತು ಈಗ ಮೈನಾ ಮಾಡಿರೋ ನಿರ್ದೇಶಕರು. ನೆಕ್ಸ್ಟ್ ಇವ್ರನ್ನೇ ಮ್ಯೂಸಿಕ್ ಡೈರೆಕ್ಟ್ರ್ ಮಾಡ್ತಾರಂತೆ. ಸುರಾಗಿ ನಾನು ಹೇಳಿದೆ ಸಂತೋಷ ಮಾಡಿ, ಅವರು ಚಾಲೆಂಜ್ ಅವರು ಏನು ಟ್ಯಾಲೆಂಟ್ ಅವ್ರು ತೋರಿಸ್ಲಿ, ನನ್ನ ಟ್ಯಾಲೆಂಟ್ನ ನಾನು ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಬನ್ನಿ ಒಂದು ಯಾವ್ದಾರು ಪಿಕ್ಚರ್ ಹಾಕಮ್ಮ. ಈಗ ಬರೀ ಕನ್ನಡ ಸಿನಿಮಾನೇ ಸುರಾಗಿ ನೋಡೋದು, ಎದೆಗಾರಿಕೆ 5 ಸಲ ನೋಡಿದ್ದಾನೆ. ನಮ್ಮ ಅಗ್ನಿ ಶ್ರೀಧರ್ ಸರ್ಗೆ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದಾನೆ. ನಮ್ಮ ಹಬ್ಬಕ್ಕೆ ಇವನೇ ತೊಗೊಂಡೋಗಿ ಊಟ ಕೊಟ್ಟು ಅವ್ರ ಹತ್ರ ಫೋಟೋ ಎಲ್ಲ ತೊಗೊಂಬಂದಿದ್ದಾನೆ. ಸೊ ಈಗೆಲ್ಲ ಎಲ್ಲರೂ ನಮ್ಮ ಮನೇಲಿ ಪಕ್ಕ ಕನ್ನಡಿಗರು, ಬೇರೆ ಲ್ಯಾಂಗ್ವೇಜ್ ಇಲ್ಲ. ಬನ್ನಿ ಸಮ್ಮ ಹಾಕಿ. ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ ಸರ್ ಆರಾಮಾಗಿ ಟೈಮ್ ಅಂತ ಜಾಲಿಯಾಗಿ ಕೂತ್ಕೊಂಡು ಪಿಚ್ಚರ್ ಗಿಚ್ಚರ್ ನೋಡಿ ಎಂಜಾಯ್ ಮಾಡೋದಷ್ಟೇ ನನಗೆ ಕಲ್ತಿರೋದು. ಇದು ಕೂಡ ಒಂದು ಆಸೆನೇ ಮನುಷ್ಯನಿಗೆ ನೋಡಿ, ಈ ಥರ ಏನೋ ಒಂದು ರಿಲ್ಯಾಕ್ಸ್ ಮಾಡಬೇಕು ಮನೆಗೆ ಅಂತ. ಆದರೆ ಇದಾಕ್ಸಿ ಎಷ್ಟು ದಿವಸ ಆಯಿತಮ್ಮ? ನಾವು 1 ಇಯರ್ ಮೇಲೆ, 1 ಇಯರ್ ಮೇಲಾಗಿದೆ ಈ ಥಿಯೇಟ್ರನ್ನ ರೆಡಿ ಮಾಡಿ. ನಾನು ಎಷ್ಟು ಪಿಚ್ಚರ್ ನೋಡಿರ್ಬೋದು? 2 ಸಿನಿಮಾ ನೋಡಿರ್ಬೋದು 1 ವರ್ಷದಲ್ಲಿ. ಯಾಕೆಂದರೆ ಅಷ್ಟೇ ಟೈಮ್ ಇದ್ದಿದ್ದು ನನಗೆ ಇಲ್ಲಿ. ಎಷ್ಟು ಟೈಮು ಸುರಾಗಿ ಇದರಲ್ಲಿ ಸ್ಪೆಂಡ್ ಮಾಡ್ತೇನೆ. ಸೃಜನ್ ಈ ಕಡೆ ಬರೋದೇ ಇಲ್ಲ, ಯಾಕಮ್ಮ ಅವ್ರಿಗೆ ಕತ್ಲೆ ಅಂದರೆ ಭಯ ಅಂತೆ. ಹೌದಮ್ಮ ಸ್ವಲ್ಪ ನಾನು ನಡೀ ಸ್ವಾಮಿ ಹೋಗೋಣ. ಅಯ್ಯೋ ಇದು ಸರಿ ಮಾಡಮ್ಮ ನೋಡಿ, ಆಸೆ ಅದಕ್ಕೆ ಆಸೆ ಪಡಬಾರ್ದು ಅನ್ನೋದು. ನೋಡಿ ಆಸೆ ಪಟ್ಟರೆ ಈ ಥರ ತುಂಬ ಕಷ್ಟ ಆಗ್ಬಿಡುತ್ತೆ. ರಕ್ತ ಕಣಿ ರೂಪೇಂದ್ರ ಥರ ಆಗ್ಬಿಟ್ಟಿದ್ದೀನಿ ನಾನು. ಅಮ್ಮಕಮ್ಮ ಅಯ್ಯೋ ನಾನೇನು ಎದ್ದೊಳ್ಳೋದು, ಪ್ರೆಸ್ ಮಾಡ್ರಿ. ಹಾಂ ಈಗ ಅಮ್ಕ್ರಿ ಅಮುಕ್ರಿ, ಇಲ್ಲ ಈಗ ಅಮುಕ್ಬೋದು. ಅಯ್ಯೋ ಅಲ್ಲ, ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಏನೋ ಸಾಧು ಏನೋ ಹ್ಯಾಟ್ ಹಾಕೊಂಬಂದ್ರು, ಏನೋ ಬಂದ್ಬಿಟ್ಟು ಇಲ್ಲಿ ಏನು ಪ್ರೋಗ್ರಾಮ್ ಮಾಡ್ತವ್ರು ಇಲ್ಲಿ ಅಂತ ನೀವು ಅನ್ಕೋಬೋದು. ಈ ಪ್ರೋಗ್ರಾಮ್ ಹೆಸರೇ ಸೀದಾ ಸಾದಾ ವಿತ್ ಸಾಧು. ಈಸಿಯಾಗಿ ನಮ್ಮ ಜೊತೆನೇ ಇದ್ದು, ನಮ್ಮ ಜೊತೆನೇ ಬೆರೆತು, ನಮ್ಮ ಮನೆಗಳ ಒಳಗೇ ನಮ್ಮ ಕೂಡ ಕೂಡಿ ನೀವು ಅದನ್ನು ತಿಳ್ಕೊಬೋದು. ಆ ಟೈಮ್ನ ನೀವು ನಮ್ಮ ಜೊತೆ ಸ್ಪೆಂಡ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ ನಿಮ್ಮನ್ನು ಕರ್ಕೊಂಬರ್ತಾ ಇದ್ದೀನಿ. ಈ ಪ್ರೋಗ್ರಾಮ್ ಹೆಸರೇ ಸೀದಾ ಸಾದಾ ವಿತ್ ಸಾಧು. ಈ ಜಾದು ನೋಡ್ತಾ ಇರಿ, ಬನ್ನಿ. ಅಂದರೆ ಗ್ರೌಂಡ್ ಫ್ಲೋರ್ ನೋಡಾಯಿತು, ಫಸ್ಟ್ ಫ್ಲೋರ್ ಬರ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ಎಲ್ಲ ವಿಷಯಗಳು ಅಡಗಿರೋದು. ಬನ್ನಿ, ಇದು ನಮ್ಮನೆ ಹಾಲ್. ಹಾಂ 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 ಏನು ಇಷ್ಟು ನೀಟಾಗಿದೆ ಅಂತ ಹೇಳಿ ಅಂದ್ಕೊಂಬಂದ್ಬಿಡಿ. ನನ್ನ ಹೆಂಡತಿ ಕಥೆನೇ ಅದು. ಅವಳು ಏನು ಮಾಡ್ತಾಳೆ ಅಂದರೆ, ಮನೆ ಕಟ್ಟಿ 10 ವರ್ಷ ಆಯಿತು, ಮನೇನ ಉಜ್ಜಿ 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 ಅರ್ಧ ಮಾಡಿಬಿಟ್ಟಿದ್ದಾಳೆ. ನಮ್ಮ ಇಂಜಿನಿಯರ್ ಬಂದು ಕೇಳ್ತಾರೆ, ಯಾಕೆಂದರೆ ನೋಡಿ ಉಜ್ಜಿ ಉಜ್ಜಿನೇ ನಿಮ್ಮ ಹೆಂಡತಿ ಇಷ್ಟು ಅರ್ಧ ಮಾಡಿಬಿಟ್ಟಿದ್ದಾರೆ. ಈ ಮನೆ ಇನ್ನೂ ಹೊಸದಾಗಿ ಇಟ್ಟಿದ್ದಾಳೆ, ಈ ಮನೆ ಕಟ್ಟಿ 11 ವರ್ಷ ಆಗೋಯ್ತು. ಸಾಧು ಕೋಕಿಲನ್ನ ನೀವೆಲ್ಲ ಕಡೆ ನೋಡಿದ್ದೀರಾ, ಎಲ್ಲ ಪ್ರೋಗ್ರಾಮಲ್ಲಿ ನೋಡಿದ್ದೀರಾ, ಅವಾರ್ಡ್ ಫಂಕ್ಷನಲ್ಲಿ ನೋಡಿದ್ದೀರಾ, ಟಿವಿಯಲ್ಲಿ ನೋಡಿದ್ದೀರಾ, ಟಿವಿ ಎಲ್ಲದರಲ್ಲಿ ನೋಡಿದ್ದೀರಾ. ಆದರೆ ನನ್ನ ಹೆಂಡತಿನ ಯಾರು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಅವಳು ಒಂಥರ ಈ ಗುಬ್ಬಚ್ಚಿ ಇದ್ದಂಗೆ ಮನೆ ಒಳಗೆ ಮೊಳೆ ಹೊಡ್ಕೊಂಬಿಟ್ಟಿದ್ದಾಳೆ. ಈ ಬಸವಣ್ಣನಿಗೆ ಮೊಳೆ ಹೊಡೆದಲ್ಲಿ ಇಟ್ಬಿಟ್ಟಿದ್ರಲ್ಲ ಬಸವನಗುಡಿಯಲ್ಲಿ, ಆ ಥರ ಅವಳು. ಯಾವ ಪ್ರೋಗ್ರಾಮ್ ಬರಲ್ಲ ಎಲ್ಲಿಲ್ಲ, ಅವಳಾಯಿತು ಮನೆ ಆಯಿತು. ಮನೆ ಉಜ್ಜೋದು ಬೆಳಗಿಂದ ರಾತ್ರಿ ತನಕ, ಮಕ್ಕಳ ಕೆಲಸ ಇದು ಬಿಟ್ಟರೆ ಬೇರೆ ಏನಿಲ್ಲ. ಅದರಿಂದ ಅವಳನ್ನ ಈಗ ಕರ್ಕೊಂಬರ್ತೀನಿ, ಬನ್ನಿರಿ. ಅಲ್ಲಿ ನೋಡಿ ಏನು ಇಟ್ಕೊಂಡಿದ್ದೆ, ಅಲ್ಲಿ ನೋಡಿ ಏನು ಬಾ. ಅವನಲ್ಲಿ ಇವಳಲ್ಲಿ ಮಾತಿಲ್ಲ ಕಥೆಯಿಲ್ಲ, ಎದುರೆದುರು ಬಂದಾಗ ಹೆದರ್ ಹೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ. ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದು ನನ್ನ ಹೆಂಡತಿನೇ ಕಾರಣ. ನಾನು ಓಪನಾಗಿ ಹೇಳ್ಬಿಟ್ಟಿದ್ದೀನಿ, ಅವಳು ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಇವಾಗ ಅವಳನ್ನ ನಿಮಗೆ ತೋರಿಸಿದ್ದೀನಿ, ಅವಳನ್ನ ಮಾತಾಡಿಸ್ತೀನಿ. ಯಾಕೆ ನೀನು ಮನೆಯೇ ಮೊಳೆ ಹೊಡ್ಕೊಂಡಿರ್ತೀಯ, ಯಾಕೆ ಹೊರಗಡೆ ಹೋಗಲ್ಲ? ಮನೆಯೇ ಚೆನ್ನಾಗಿಲ್ಲ. ಹಾಂ ಹೊರಗಡೆ ಚೆನ್ನಾಗಿಲ್ಲ ಅಂದರೆ ಹೊರಗಡೆ ಪ್ರಪಂಚ ಚೆನ್ನಾಗಿಲ್ಲ ಅಂತಾನೆ? ನೀನು ಹೊರಗಡೆ ಪ್ರಪಂಚಕ್ಕೆ ಹೋಗಬಾರ್ದು ಅಂತಾನೆ?
ಇಷ್ಟ ಇಲ್ಲ ಹೋಗೋದಕ್ಕೆ ಅಷ್ಟೇ. ಸಾಧಕ್ ಹೋಗಿಲ್ಲ ಯಾರು ಅಂತ ಎಲ್ಲ ಜನರಿಗೆ ಗೊತ್ತು. ಆದರೆ ಅವ್ರು ಮದುವೆ ಆಗಿದ್ದಾರಾ, ಅವ್ರ ವೈಫ್ ಇದ್ದಾರಾ, ಏನಿದೆ ಅವ್ರ ಮನೇಲಿ, ಅವ್ರ ಮಕ್ಕಳಿದ್ದಾರಾ ಇಲ್ವಾ, ಇವನು ರೋಡ್ ರೋಡ್ ಸುತ್ತಾರ್ತಾನ ಅಂತ ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲೂ ಇಲ್ಲಿ ತನಕ ನೀವು ಹೊರಗಡೆ ಬಂದೇ ಇಲ್ಲ. ಆದರೆ ಜನರಿಗೆ ಸಾಧಕ್ ಹೋಗಿಲ್ಲ ಅಂದರೆ ಆ್ಯಕ್ಟಿಂಗು, ಮ್ಯೂಸಿಕ್ಕು, ಫಿಲಮ್ ಡೈರೆಕ್ಷನ್ ಅಷ್ಟು ಗೊತ್ತಾದರೆ ಸಾಕು. ಸಾಕು ಅದೇ ಅಷ್ಟು ಗೊತ್ತಾದ್ರೆ ಸಾಕು. ಆದರೆ ಸಾಮಾನ್ಯ ಜನರಿಗೆ ಏನು ಕುತೂಹಲ ಇರುತ್ತಂದರೆ, ಈ ಕಲಾವಿದ್ರ ಮನೇಲಿ ಹೆಂಗಿರ್ತಾರೆ, ಅವ್ರ ಲೈಫ್ ಜೀವನ ಹೇಗಿರುತ್ತೆ, ನಮ್ಮ ಥರನೇ ಸಾಮಾನ್ಯವಾಗಿರುತ್ತಾ ಅಥವಾ ಅವ್ರದ್ದು ಏನಾದ್ರು ಸ್ಪೆಷಲ್ಲಾಗಿ ಬೇರೆ ಕಲರ್ಫುಲ್ ಆಗಿರುತ್ತಾ. ನೀವು ಊಟ ಬೇರೆ ಥರ ಮಾಡ್ತೀರಾ? ಇಲ್ಲ ಎಲ್ಲ ಊಟ ಮಾಡ್ದಂಗೆ ನೀವು ಊಟ ಮಾಡೋದಲ್ಲ. ಊಟ ಮಾಡೋ ಪ್ರಶ್ನೆ ಬೇರೆ. ಅಂದರೆ ಸ್ನಾನ ಯಾವಾಗಲೂ ಒಂದ್ಸರಿ ಮಾಡೋದನ್ಸುತ್ತೆ. ಯಾರು? ಇಲ್ಲ ನಾನು ಮದುವೆ ಆದ್ಮೇಲೆ ಡೈಲಿ ಸ್ನಾನ ಮಾಡ್ತೀನಿ. ಮದುವೆಗೆ ಮುಂಚೆ ವಾರಕ್ಕೆ ಒಂದೇ ಸಲ ಸ್ನಾನ ಮಾಡ್ತಾ ಇದ್ದು ಡೈಲಿ ಸ್ನಾನ ಮಾಡಿ. ಯಾಕಂದ್ರೆ ಎಲ್ಲಂದ್ರೆ ಅಲ್ಲಿ ಇರ್ತೀರಾ, ಟೈಮ್ ಸಿಗೋದಿಲ್ಲ, ಸ್ನಾನ ಒಂದು ಪ್ರಾಬ್ಲಮ್ ಆಗ್ಬೋದು. ಅದರ್ವೈಸ್ ಎಲ್ಲರೂ ಥರನೂ ನೀವು ಊಟ ಮಾಡ್ತೀರಾ, ದಿನ ಬೆಳಗ್ಗೆ ರಾತ್ರಿ ಸ್ನಾನ ಮಾಡಬೇಕು, ಅದೆಲ್ಲ ಆ್ಯಸ್ ಯೂಶುವಲ್. ಆ್ಯಸ್ ಯೂಶುವಲ್ ಇರ್ತದೆ. ಆದರೆ ನಮ್ಮ ಜೀವನ ಈಗ ಸಾಮಾನ್ಯ ಜನರ ಮಧ್ಯೆ ಇರೋದೇ ಇಲ್ಲವಲ್ಲ, ನಾವು ಯಾರ ಜೊತೆ ಬರೆಯೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ಅದರಿಂದ ಜನರಿಗೆ ನಮ್ಮ ಬಗ್ಗೆನೂ ಗೊತ್ತಾಗಲಿ, ನಮ್ಮದೇನು ಸ್ಪೆಷಲ್ ಜೀವನನ. ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ರೆಸ್ಟ್ರಿಕ್ಷನ್ಸ್ ಇರೋದೇ ಕಲಾವಿದರಿಗೆ, ದೊಡ್ಡ ಸ್ವಲ್ಪ ಹೆಸರು ಮಾಡಿರೋ ಜನರಿಗೆ. ಅವ್ರು ಯಾರು ಕಲಾವಿದರಾಗ್ಬೋದು, ನಮ್ಮ ರೈತರ್ಸ್ ಆಗ್ಬೋದು, ಏನು ಹೇಳ್ತಾರೆ ಸರ್ ಪೊಲೀಸ್ ಹುದ್ದೆಯಲ್ಲಿರೋಂಥ ದೊಡ್ಡ ವ್ಯಕ್ತಿಗಳಾಗ್ಬೋದು, ಪೊಲಿಟಿಷಿಯನ್ಸ್ ಆಗ್ಬೋದು, ಯಾರ್ಯಾರು ಜನರ ಮಧ್ಯೆ ಅಂದರೆ ಪ್ರಜೆಗಳ ಮಧ್ಯೆ ದೊಡ್ಡವರಾಗಿ ಬೆಳೀತಾರೆ, ಪ್ರಜೆಗಳಿಗೋಸ್ಕರ ಅವರ ಸೇವೆಗೋಸ್ಕರ ಬೆಳೀತಾರೆ, ಅವ್ರದ್ದೆಲ್ಲ ತುಂಬ ರೆಸ್ಟ್ರಿಕ್ಷನ್ ಜೀವನ ಇರ್ತದೆ. ಎಲ್ಲರೂ ಅಂದ್ಕೊಂಡಿದ್ದಾರೆ ಸಿನಿಮಾದವರು ಅಂದ ತಕ್ಷಣ ಅವರು ಎಲ್ಲೆಲ್ಲ ತಿರುಗ್ತಾ ಇರ್ತಾರೆ, ಎಲ್ಲೆಲ್ಲ ಓಡಾಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ ಅಂತೆಲ್ಲ ಒಂದು ಅಪವಾದಗಳು ಇರ್ತದಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ ಕಲಾವಿದರು ಕೂಡ ಹೇಗಿರ್ತಾರೆ, ಅವ್ರಿಗೊಂದು ಕುಟುಂಬ ಇರುತ್ತೆ, ಅವ್ರಿಗೂ ರೆಸ್ಟ್ರಿಕ್ಷನ್ ಇರುತ್ತೆ, ಮಕ್ಕಳಿರ್ತಾರೆ, ಅವರು ಇದೇ ಪ್ರೀತಿಯಲ್ಲಿ ಬೆಳೀತಾರೆ, ಮಿಕ್ಕಿದೆಲ್ಲ ಸೇಮ್. ಇದ್ರು ಅಂದ್ರೂ ಅವ್ರದ್ದೇ ಒಂದು ಲೈಫ್ ಅಂತ ಇರುತ್ತೆ ಅಲ್ವಾ? ಅವ್ರ ಲೈಫಲ್ಲಿ ಅವ್ರು ಎಂಜಾಯ್ ಮಾಡೋದು ಅವ್ರ ಫ್ರೀಡಮ್ ಅದು. ಬೇರೆಯವ್ರದ್ದು ಬೇರೆಯವ್ರದ್ದು ಇಂಟ್ರಪ್ಟ್ ಮಾಡೋದು ಅದು ತಪ್ಪು. ನಮ್ಮ ಮನೆ ಮೇಡಮ್ಗೆ ಒಂದಷ್ಟು ಕ್ವಶನ್ಗಳು ನಾನು ಕೇಳ್ತೀನಿ, ನನ್ನ ಮಕ್ಕಳಿಗೆ, ನನ್ನ ವೈಫ್ಗೆ. ಸಾಧು ಅವ್ರನ್ನ ಮೊದಲ ಸಲ ನೋಡಿದ್ದು ಯಾವಾಗ, ಯಾವತ್ತು, ಯಾವ ಟೈಮಲ್ಲಿ, ಎಲ್ಲಿ? ನೋಡೇ ಇಲ್ವಲ್ಲ. ನೋಡ್ದೇನೆ ನೀನು ಪ್ರೀತಿಸ್ಬಿಟ್ಟ? ಹಿಂದೆ ನೀನ್ ತಲೆ ಬಂದಿದ್ದು. ನಾನು ಹಿಂದೆ ಬಂದಿದ್ದು ಕರೆಕ್ಟ್. ಬಟ್ ಎಲ್ಲ ಆಶೀರ್ವಾದ ಕೇಳೇ ಕೇಳ್ತಾರೆ. ಇವತ್ತು ಹೇಳ್ತೀನಲ್ಲ, ಇವಾಗ ನಿನ್ನ ಟಿ ವಿಯಲ್ಲಿ ತೋರಿಸಿದ್ಮೇಲೆ ನಾನು ಈ ಮಾತನ್ನ ಹೇಳಲೇಬೇಕು. ಎಲ್ಲರೂ ನನ್ನ ವೈಫ್ನ ನೋಡಿದಾಗ ಒಂದೇ ಒಂದು ಮಾತು ಕೇಳ್ತಾರೆ, ನಿನ್ನ ವೈಫಾ ಇವರು ಅಂತ. ಯಾಕೆಂದರೆ ಅವಳು ಅಷ್ಟು ಸ್ಮಾರ್ಟಾಗಿದ್ದಾಳೆ ಅಂತ. ಯಾಕೆ ನನಗೆ ಈ ಥರ ಸ್ಮಾರ್ಟಾಗಿರೋ ಹುಡುಗಿ ಸಿಗಬಾರ್ದ? ಸಿಕ್ಕಿದ್ದಾಳೆ. ಅವಳು ಪಾಪ ಇಲ್ಲಿ ತನಕ ಏನೂ ಮಾತಾಡಿಲ್ಲ, ನಾನು ಹೇಳಿದ ತಕ್ಷಣ ನನ್ನ ಜೊತೆ ಹಿಂದೆ ನಾನು ಹಿಂದೆನೇ ಓಡ್ಬಂದ್ಬಿಟ್ಲು ಅಂದರೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ. ಆದರೆ ಈ ಕ್ವಶನ್ ಕೇಳ್ತಾ ಇದ್ದೀನಿ, ನಾನು ಮೊದಲನೇ ಸಲ ನೀನು ನೋಡಿದಾಗ ಏನು ಅನ್ನಿಸ್ತು, ಎಲ್ಲಿ ನೋಡಿದೆ, ಯಾವಾಗ, ಯಾವ ಟೈಮ್? ಅಯ್ಯೋ ಇದು ಒನ್ಸ್ ಅಪಾನ್ ಎ ಟೈಮ್ 18th century ಹೋಗ್ಬಿಟ್ಟಿರೋದು. ಹೌದು, 2 decades 3 decades ಹಿಂದೆ ಹೋಗಿದ್ವಿ. ತುಂಬ ಕಷ್ಟ ಆಗುತ್ತೆ ಇವಾಗ ಕಷ್ಟ ಆಗುತ್ತೆ. ಚರ್ಚಲ್ಲಿ ನೋಡಿದ್ದು ನಾನೇ ನೆನ್ಪಿಟ್ಕೊಂಡಿದ್ದೀನಿ. ನೀವು ನೋಡಿರ್ಬೋದು ಚರ್ಚಲ್ಲಿ ನೋಡಿದ್ವಿ ಅಂದ್ಮೇಲೆ ಯಾವ ಟೈಮು? ಬೆಳಿಗ್ಗೆ 8 ಗಂಟೆನೋ 7 ಗಂಟೆನೋ ಇರ್ತದೆ. ನಾನು ಯಾವ ಥರ ನಿನಗೆ ಲವ್ ಯು ಅಂತ ಹೇಳಿದ್ದೀನ? ಇಲ್ಲಿ ತನಕ ಹೇಳಿಲ್ಲ. ಇಲ್ಲಿ ತನಕ ಹೇಳಿಲ್ಲ, ಬಟ್ ಲವ್ ಮಾಡ್ತಾ ಇದ್ದೀನೋ ಇಲ್ವಾ ಗೊತ್ತಿಲ್ಲ. ಗೊತ್ತಿಲ್ಲದೆ ಇಬ್ರು ಮಕ್ಕಳು ಹುಟ್ಟಿದಾರಾ? ಆನ್ಸರ್ ಸಿಕ್ಕಿದೆ ಜನರಿಗೆ. ಎರಡನೇದು ಸಾಧು ಇವಾಗ ಹೀರೋ ಆದರೆ ಯಾವ ಹೀರೋನ ನೀ ಹೀರೋಯಿನ್ನ ನನಗೆ ನೀನು ಸೆಲೆಕ್ಟ್ ಮಾಡಿ ಕೊಡ್ತೀಯ? ಹೀರೋಯಿನ್ನ ಹುಡುಕ್ ಹಾಲಿವುಡಿಂದ ಹುಡ್ಕೋಬರ್ತೀನಿ. ಅಂದರೆ ನನಗೆ ಯಾವ ಹೀರೋಯಿನ್ನು ಸಿಗದೇ ಇಲ್ಲ ಅಂತ. ಇಲ್ಲಿ ಇಂಡಿಯಾದಲ್ಲಿ ಇಲ್ಲ. ನಾನು ಇನ್ನೊಂದು ಹೇಳ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಬರೀ ಮ್ಯೂಸಿಕ್ ಮಾಡ್ಕೊಂಡಿದ್ದೆ, ನಾನು ಬರೀ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತ ಮಾತ್ರ ಅವಳು ಗೊತ್ತು. ಯಾಕೆಂದರೆ ಆ್ಯಕ್ಟಿಂಗ್ ನಾನು ಮಾಡೋದು ಯಾರಿಗೂ ಗೊತ್ತಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಇದನ್ನು ಕ್ರಿಯೇಟ್ ಮಾಡಿದವರು ಉಪೇಂದ್ರ ಅವರು. ಹುಶ್ಯು ಸಿನಿಮಾ ಮಾಡಿದಾಗ ನನ್ನ ಒಬ್ಬ ಆ್ಯಕ್ಟ್ರಾಗಿ ಅವರು ಕರ್ಕೊಂಡೋಗಿ ಆ್ಯಕ್ಟ್ ಮಾಡಿಸ್ಬಿಟ್ರು. ಅದು ಆ್ಯಕ್ಟ್ ಮಾಡಿದ್ಮೇಲೆ ನಾನು ತಿರುಗಿ ಆ್ಯಕ್ಟ್ ಮಾಡಲೇ ಇಲ್ಲ. ಹುಶ್ಯು ಸಿನಿಮಾ ಆದಮೇಲೆ ಈ ಒಂದು 25 cinemaಗೆ ನಾನು ಮ್ಯೂಸಿಕ್ ಡೈರೆಕ್ಟ್ರು. ಸೊ ಬರೀ ಮ್ಯೂಸಿಕಲ್ಲೇ ಇದ್ದೆ. ಆ ವರ್ಷನೇ ಆ ಸಿನಿಮಾ ರಿಲೀಸ್ ಆಗಿದ್ದ ವರ್ಷನೇ ನಮ್ಮ ಮದುವೆ ಆಗಿದ್ದಲ್ಲ. ಆದ್ಮೇಲೆ ಹುಶ್ಯು ಸಿನಿಮಾ ರಿಲೀಸ್ ಆದ್ಮೇಲೆ ನಮ್ಮ ಮದುವೆ ಆಯ್ತಾ? ಇಲ್ಲ ಅದು ಹಾಕಕ್ಕೆ ಮುಂಚೆ? ರಿಲೀಸ್ ಆಗಕ್ಕೆ ಮುಂಚೆ. ರಿಲೀಸ್ ಆಗಕ್ಕೆ ಮುಂಚೆನೇ ನಮ್ಮ ಮದುವೆ ಆಯಿತು. ಸೊ ಇದು ನನ್ನ ಲಕ್ ಅಂತ ಹೇಳ್ಬೋದು. ಎಲ್ಲ ಗಂಡಸ ಹಿಂದೆ
ಒಂದು ಹೆಣ್ಣು ಇರ್ತಾಳೆ ಅಂತ ಹೇಳ್ತಾರಲ್ಲ ಆ ಥರ, ಆ ಅದೃಷ್ಟ ಹೆಂಡತಿ ಇದರಿಂದನೇ ಬರ್ತದಂತೆ. ಅದು ಸಹಜ, ಅದು ಎಲ್ರಿಗೂ. ಇವನ ಮದುವೆ ಆಗಿದ ತಕ್ಷಣ ಫಸ್ಟ್ ಸಿನಿಮಾ ಊಶು ಸಿನಿಮಾ ರಿಲೀಸ್ ಆಯಿತು, 100 ದಿನಗಳು ಓಡ್ತು. ಅದಾದಮೇಲೆ 25-30 ಸಿನಿಮಾ ನಾನು ಒಟ್ಟಿಗೆ ಮಿಸ್ ಡಾಡ್ರು. ಸೊ ಅವಳು ಎಷ್ಟು ಲಕ್ಕಿ ಅನ್ನೋದು ನೋಡಿ. ಒಂದು, ಸೊ ನಾನಿವಾಗ ಹೀರೋ ಆದರೆ ನೀವು ಯಾವ ಹೀರೋಯಿನ್ನು ಸೆಲೆಕ್ಟ್ ಮಾಡಲ್ಲ, ಯಾಕೆಂದರೆ ನನಗೆ ಹೀರೋಯಿನ್ ಸಿಕ್ಕಲ್ಲ ಅಂತ ಹೇಳಿದ್ವಿ. ನಾನು ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದ್ಮೇಲೆ ಇವಳು ಏನು ಮಾಡಿದ್ಲು ಅಂತ ಹೇಳಿದ್ರೆ, ನೀನು ಮ್ಯೂಸಿಕ್ ತಾನೇ ಮಾಡ್ತಾಯಿದ್ದೆ, ಯಾಕೆ ಆ್ಯಕ್ಟಿಂಗ್ ಬಂದಿದ್ಯಾ? ಯಾಕೆಂದರೆ ತಿಮ್ಮರಾಯ ಅಂತ ಒಂದು ಸಿನಿಮಾದಲ್ಲಿ ಒಂದು ಹೀರೋಯಿನ್ ಜೊತೆ ಡ್ಯುಯೆಟ್ ಸಾಂಗ್ ಬೇರೆ, ನನಗೆ ಹೆಂಗಿರ್ಬೇಕು ಆ ಸಾಂಗ್ ನೋಡಿ. ಅಂಗವ ಬೆಳೆಸುವ, ಅಂಗವ ಹೆಣೆಯುವ, ಅಂದವ ಸುರಿಯುವ, ಅದನ್ನು ನೋಡಿದ್ಮೇಲೆ ಅವಳು ಬೇಜಾರಾಗ್ಬಿಟ್ಟು ಇಷ್ಟೇ ಕೇಳಿದ್ದು, ನಾನು ಒಬ್ಬ ಕಲಾವಿದನಾಗಿ ಅವಳು ನೋಡೋಕ್ಕೆ ತುಂಬ ಇಷ್ಟಪಡ್ತಾಳೆ, ನನ್ನ ಆ್ಯಕ್ಟಿಂಗ್ ಇಷ್ಟ, ಎಲ್ಲ ಇಷ್ಟ, ಏನೇ ತಪ್ಪುಗಳಿದ್ರೆ ಅವಳು ನನಗೆ ಹೇಳ್ತಾಳೆ, ಈ ಥರ ಮಾಡಿದೆ, ಈ ಚೆನ್ನಾಗಿದೆ, ಈ ಚೆನ್ನಾಗಿಲ್ಲ ಅಂತ. ಆದರೆ ಒಬ್ಬ ಹೀರೋ ಆಗಿ ಅವಳು ಸಹಿಸ್ಕೊಳ್ಳಲಿಲ್ಲ. ಅದರಿಂದ ಈ ಕ್ವಶನ್ ನಾನು ಕೇಳೋದೆ ವೇಸ್ಟು, ಹೀರೋಯಿನ್ ಸೆಲೆಕ್ಟ್ ಮಾಡೋದು ಬೇಡವಾ? ಹಾಲಿವುಡಿಂದ ಸಿಕ್ಕಿದ್ರೆ ಓಕೆ, ಇಲ್ಲಾಂದರೆ ಮಾಡೋದೇ ಬೇಡ ಹೀರೋ ಆಗಿ, ಬೇಡ ಬಿಡಿ, ಬರೀ ಕಾಮಿಡಿಯನ್ ಆಗಿ ಇದ್ದು ಬಿಡ್ತೀನಿ. ಓಕೆ, ಅವಳು ನೆನ್ಪಿಟ್ಟಿದ್ದಾಳೆ ಇಲ್ವ ಗೊತ್ತಿಲ್ಲ. ಇನ್ನೊಂದು ಸ್ಪೆಷಲ್ ಕ್ವಶನ್ ಕೇಳಿಬಿಡ್ತೀನಿ. ಈಗ ನೀವು ಮದುವೆ ಆಗ ಮುಂಚೆನೋ ಮದುವೆ ಆದಮೇಲೆ ನನಗೆ ಗೊತ್ತಿಲ್ಲ, ಈ ಸಾಧುನ, ಈ ಸಾಧು ಕೋಕಿಲನ ಪ್ರೀತಿಯಿಂದ ನೀನು ಏನಂತ ಕರಿತೀಯ? ಫ್ಯಾಟಿ. ಫ್ಯಾಟಿ ಅಂತನಾ? ಕುಡ ಮೈಕು ಸುರಾಗತ್ರ. ಫ್ಯಾಟಿ ಅಂದ್ರೆ ಏನಮ್ಮ? ದಡಿಯ. ದಡಿಯ ಅಂತನ? ಇನ್ನೊಂದೇನೋ ಪ್ರೀತಿಯಿಂದ ಇನ್ನೊಂದು ಕರಿತಾ ಇದ್ದಲ್ಲ, ದಡಿಯ ಅಂತ ನನ್ನ ಕರೀತಾರೆ ನೋಡಿ. ಹಾಂ, ನಮ್ಮ ಹೈಟಿಗೆ ದಡಿಯ, ಫ್ಯಾಟ್ಸ್ ಅಂತ. ನೆಕ್ಸ್ಟ್ ಇನ್ನೊಂದು ಪ್ರೀತಿಯಿಂದ ಇನ್ನೊಂದು ಕರಿತೀಯ, ಏನದು? ಶೀಲು. ಶೀಲು ಅಂತ ಯಾಕೆ ಕರಿತೀರ? ಬ್ಯಾಪ್ಟೈಸ್ಡ್ ಹೆಸ್ರೇ ಸಹಾಯ ಶೀಲನ್ ಅಂತ. ಸೊ ಫೀಲ್ಡ್ಗೆ ಬಂದ ಮೇಲೆ ಉಪೇಂದ್ರ ಅವರು ಹೊಸ ಹೆಸರು ನಾಮಕರಣ ಮಾಡಿದ್ರು, ಸಾಧು ಕೋಕಿಲ ಅಂತ. ಕೋಕಿಲ ಅಂತ ಒಂದೇ ಇದ್ದಿದ್ದು, ಆಮೇಲೆ ಅದು ಕೋಕಿಲ ಅಂತ ಅದು ಫಸ್ಟ್ ಮೂವಿಯಲ್ಲಿ ಬಂದ ಮೇಲೆ ಎಲ್ರಿಗೂ ಕನ್ಫ್ಯೂಷನ್, ಕೋಕಿಲ ಹುಡುಗಿನ ಹುಡುಗನ ಅಂತ. ಸೊ ಆ ಕಾಲ್ಸ್ ತುಂಬ ಡಿಸ್ಟರ್ಬ್ ಆಗ್ತಾ ಇತ್ತು, ತುಂಬ ಕನ್ಫ್ಯೂಷನ್ಸ್ ಜನರಿಗೆ ಎಲ್ಲರಿಗೂ ಆ ಫಸ್ಟ್ ಮೂವಿ ರಿಲೀಸ್ ಆದಮೇಲೆ. ಸೊ ಅದನ್ನು ಕನ್ಫ್ಯೂಷನ್ನ ಸರಿಪಡಿಸೋದಕ್ಕೆ ಸಾಧುನ ಜಾಯಿನ್ ಮಾಡಿದ್ರು. ಸೊ ಸಾಧು ಕೋಕಿಲ ಅನ್ನೋದು ಬಂದ್ಬಿಡ್ತು. ಹೌದು, ಈಗ ನಮ್ಮ ಉಷ್ ಪಿಕ್ಚರ್ಲಿ ಉಪೇಂದ್ರ ಅವರು ನನಗೆ ಕೋಕಿಲ ಅಂತಲೇ ಇಟ್ಟಿದ್ರು, ಕೋಕಿಲ ಅಂದರೆ ಕೋಗಿಲೆ ಅಂತ, ಅದರಿಂದ ಕೋಕಿಲ ಅಂತ ಮಾತ್ರ ಇತ್ತು ನಮ್ಮ ಉಷ್ ಸಿನಿಮಾದಲ್ಲಿ. ಸಾಧು ಅನ್ನೋದನ್ನ ಜಾಯಿನ್ ಮಾಡಿದೆ, ಯಾಕಂದ್ರೆ ಕೋಕಿಲ ಅಂದರೆ ಹೆಣ್ಣ ಗಂಡ ಅಂತ ಗೊತ್ತಾಗುತ್ತೆ, ಗೊತ್ತಾಗಲ್ಲ ಅಂದ್ಬಿಟ್ಟು ಕೋಕಿಲ ಅಂತ ಇಟ್ಟರು. ಆದರೆ ನನ್ನ ಹೆಂಡತಿ ನನ್ನ ಪ್ರೀತಿಯಿಂದ ಶೀಲು ಅಂತ ಕರೀತಾಳೆ, ಯಾಕೆಂದರೆ ನನ್ನ ಹುಟ್ಟೆಸು ಬಂದು ಸಹಾಯ ಶೀಲನ್, ಸಹಾಯ ಅಂದರೆ ಎಲ್ರಿಗೂ ಸಹಾಯ ಮಾಡೋನು ಅಂತ. ಎಲ್ರಿಗೂ ತುಂಬಾ ಸಹಾಯ ಮಾಡ್ತೀನಿ, ಅದು ಇವ್ರಿಗೆ ಹೋಗುತ್ತಲ್ವೇ? ಏನೋ ಗೊತ್ತಿಲ್ಲ, ಮನೇಲಿ ಇನ್ನೂ ಮಾಡಿಲ್ಲ. ಮನೇಲಿ ಸಹಾಯ ಮಾಡಿದೆ, ಕೆಲಸ ಮಾಡಿದೆ, ದುಡಿದೆ, ಇಷ್ಟು ದೊಡ್ಡ ಮನೇಲಿ ಈ ಸೋಫಾದಲ್ಲಿ ಕೂತ್ಕೊಂಡ್ಬಿಟ್ಟಿದ್ಯಾ ನೀನು? ಕಮಿಟ್ಮೆಂಟ್, ಸಹಾಯ ಅಲ್ಲ ಇದು, ಡ್ಯೂಟಿ ಸಹಾಯ ಎಲ್ಲ ಒಂದನೇ ಸಹಾಯ ಅಂದ್ರೆ ಓ ಮನೇಲಿರೋದನ್ನ ತೊಗೊಂಡು ಬೇರೆಯವ್ರು ಕೊಡೋದು ಅಂತನಾ? ಓಕೆ, ನಾಳೆ ಇಲ್ಲಿ ಮನೇಲಿರೋದನ್ನೆಲ್ಲ ಎಲ್ಲರಿಗೂ ತೊಗೊಂಡು ದಾನ ಮಾಡ್ಬಿಡ್ತೀನಿ, ಸಹಾಯ. ಓಕೆನಾ? ಹೆಸರು ಚೇಂಜ್ ಆಯ್ತಲ್ಲ, ಸಾಧು ಕೊಟ್ಟಿಲ್ಲ ಅಂತ. ಓಕೆ, ಇನ್ನೊಂದು ಕ್ವಶನ್ ಇರ್ಕೋ. ಇನ್ನೊಂದು ಕ್ವಶನ್ ವೈಫ್ಗೆ, ನಾನು ರಾಜಕೀಯಕ್ಕೆ ಬಂದರೆ ಯಾವ ಪಕ್ಷಕ್ಕೆ ಸೇರ್ಕೊಳ್ಳಿ ಹೇಳ್ರಿ ಬೇಗ. ಸುರಂಗ್, ನೀನು ಆನ್ಸರ್ ಮಾಡಿ. ಯು ಎಸ್ ಡೆಮೋಕ್ರಾಟಿಕ್ಸ್ ಜೊತೆ ಒಬಾಮಾ ಅವ್ರ ಜೊತೆ ಸೇರಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ. ಯಾಕೆ ಅಲ್ಲಿ ಸೇರಿಸ್ಬೇಕು ಒಬಾಮಾ ಜೊತೆ? ಇಲ್ಲ, ಸೇಮ್ ಕಲರ್ ಅಲ್ಲಿ ಇದೀವಿ ಅಂತಾನ? ಸೇಮ್ ಕೂದಲು ಅಂತಾನ? ಅಲ್ಲ ಅವರಷ್ಟೇ ನನಗೆ ಬುದ್ಧಿ ಇದೆ ಅಂತಾನ? ಅಲ್ಲ ಬುದ್ಧಿ ಇಲ್ವಾ ಅಂತಾನ? ಸೇಮ್ ರಿಲೇಟಿವ್ ರಿಲೇಷನ್ ಇದೆ ಅಂದ್ರೆ ಅವರು ಆದಿಮಾನವರು, ನಾನು ಆದಿಮಾನವರು, ಬುಡಕಟ್ಟಿನ ಜನಾಂಗದವರು ಅಂತ ನಾನು ಹೇಳ್ತಿರೋದು ಹಂಗ ಕೊಡು. ನೀನು ಹೇಳ್ತೀಯ ಸಲ್ಲ, ರಾಜಕೀಯಕ್ಕೆ ಸೇರ್ಕೊಳ್ಳ ಬೇಡುವ? ಮನೆಗೆ ಟೈಮ್ ಟೈಮ್ ಫಸ್ಟ್ ಬರಲಿ, ಫಸ್ಟು ಅದನ್ನ ರೆಡಿ ಮಾಡಲಿ, ಮನೆ ರೆಡಿ ಮಾಡಿದ್ರೆ ಓಕೆ ಅಷ್ಟು ಸಾಕು. ಹಂಗಂತೀರಾ? ಹಂಗಾರೆ ನಾನು ಜನರಿಗೆ ಹೇಳ್ತೀನಿ ಬಿಡಿ, ಸದ್ಯಕ್ಕಂತೂ ನಾನು ರಾಜಕೀಯಕ್ಕೆ ಬರೋಕ್ಕಾಗಲ್ಲ, ಯಾಕೆಂದರೆ ಯಾರಿಗೂ ಇಷ್ಟ ಇಲ್ಲ. ರಾಜಕೀಯಕ್ಕೆ ಬಂದರೂ ಕೂಡ ಒಳ್ಳೇದೇನಾದರೂ ಒಳ್ಳೇದು ಮಾಡೋರ ಜೊತೆ, ಜನರಿಗೋಸ್ಕರ ಜನರಿಗೋಸ್ಕರ ದುಡಿಯೋರ ಜೊತೆ ಇದ್ದು ನಾನು ಕೆಲಸ ಮಾಡ್ತೀನಿ, ಇದು ನಂಗೆ ಚೆನ್ನಾಗಿ ಗೊತ್ತು. ಇನ್ನು ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ರಾಜಕೀಯನೇ ಬೇಕಾಗಿಲ್ಲ. ಸೋಷಿಯಲ್ ಸರ್ವಿಸ್ ನಾವು ಮಾಡ್ತೀವಿ, ದುಡ್ಡಾಗಲಿ ಏನೋ ಬಡವರಿಗೆ ಸಹಾಯ ಮಾಡೋದಾಗಲಿ, ಅದು ನಾವು ಹೇಳ್ಕೊಳ್ಳೇಬಾರ್ದು, ಹೇಳ್ಕೊಂಡು ಮಾಡೋದು ವೇಸ್ಟು.
ನಾನು ಇದೇನೋ ಮಾಡಿಕೊಟ್ಟೆ ಅಂತ ಕಟೌಟ್ ಹಾಕ್ಕೊಂಡಿರ್ತಾರಲ್ಲ ಅದೆಲ್ಲ ವೇಸ್ಟು. ಆಮೇಲೆ ಈ ರೋಡಿಗೆ ಹೋಗ್ತಿದ್ದಂಗೆ ಎಲ್ಲ ರೋಡಲ್ಲೂ ಒಂದು ಕಟೌಟ್ ಹಾಕಿ ಎಲ್ಲರ ಬಾವುಟಗಳು ಆರಿಸ್ಬಿಟ್ಟು ಕೈ ಆಡಿಸ್ತಾ ಇರ್ತಾರೆ. ಏನಂದರೆ ಅವ್ರು ದೊಡ್ಡ ಮನುಷ್ಯರು ರೀ, ಈ ರೋಡ್ ಹಾಕ್ಸಿದವ್ರು ಅವರೇ ಅಂತ ಅವ್ರನ್ನ ಕರ್ಕೊಂಡೋಗಿ ಸನ್ಮಾನ ಮಾಡೋದು ಅದೆಲ್ಲ ನಿಜವಾಗ್ಲೂ ಒಂದು ಸಹಾಯ ಅಂತ ನನಗೆ ಅನಿಸೋದೇ ಇಲ್ಲ, ಅದು ಸ್ವಾರ್ಥ ಅಂತ ಅನಿಸುತ್ತೆ. ನಿಜವಾದ ಸಹಾಯ ಮಾಡೋನು ನಿಜವಾಗ್ಲೂ ಏನಾದರೂ ಜನರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಹೇಳೋನು ಹೇಳೋದೂ ಇಲ್ಲ, ಹೇಳದೇ ಮಾಡಿ ತೋರಿಸ್ತಾನೆ. ಅದೇ ನಮಗೂ ಇಷ್ಟ. ಅಯ್ಯೋ ನೀವು ಹೆಣ್ಸಿ ತಾಯಿ. ಹಾಂ ಸಾಕು ಸಾಕು ಕೊಡು ಈ ಕಡೆ ನಾನು ನೀವು ಹೆಣ್ಸಿ ತಂದೆ. ಏ ಇವನ್ ಥರ ನಿಮಗೆ ಸೆಟ್ಲ್ ಆಗೋ ಐಡಿಯಾ ಇಲ್ವಾ? ಏಯ್ ಮೊದಲು ಅವ್ರಿಗೆ ಅಣ್ಣ. ಅಮ್ಮರೇ ತಪ್ಪಾಯ್ತು ತಪ್ಪು, ನೀವು ಹೇಳ್ದಂಗೆ ಅಣ್ಣ ಪ್ರಭು, ನೀವೆಲ್ಲ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡ್ಬಿಡ್ತೀರ ಅಂದ್ಕೊಂಡಿದ್ದೆ. ನನಗೆ ಈಗ ಗೊತ್ತಾಯ್ತು ಸ್ನೇಹ ಅಂದ್ರೆ ಕೆಡ್ಸದಲ್ಲ ಕಣೋ, ಕೊಡೋದು. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು, ಹೋಗ ಹೋಗ ಮೊದ್ಲು ಟೀ ಹಾಕೋ, ಪ್ರಭು ಫೋಟೋ ಹಿಡ್ಕೊಂಡು ಇನ್ಮೇಲೆ ಡೈಲಿ ಪೂಜೆ ಮಾಡು. ದಿಸಕ್ಕೆ ಇದೊಂದು ಮಾತು ಓಕೆ. ಅವನೇನು ಹೇಳ್ದ? ಸ್ವಲ್ಪ ಮುಚ್ಕೊಂಡಿರ್ತೀಯ. ಇವಾಗ ತಾನೇ ಫೋಟೋ ಹಿಡಿದ್ರಲ್ಲ. ಅಪ್ಪ ಮೂರಡಿ ಆದರೆ ಮಗ ಆರಡಿ, ಸಾಧು ಮಗ ಸುರಾಗ್ಗೆ ಈ ಮಾತು ಅನ್ವಯವಾಗುತ್ತದೆ. ಈತ ಅಪ್ಪ ಎಂಬ ಪದಕ್ಕೆ ವಿರುದ್ಧಾರ್ಥಕ ಪದ. ಸಾಧು ಎಷ್ಟು ಕಾಮಿಡಿ ಮಾಡುತ್ತಾರೋ ಅದರ 100 ಪಟ್ಟು ಸೀರಿಯಸ್ ಆಗಿರುತ್ತೆ ಈ ಪಾರ್ಟಿ. ಡಾಕ್ಟರ್ ಮಗ ಡಾಕ್ಟರ್ ಆಗೋದಿಲ್ಲ ಎನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಬ್ಲ್ಯಾಕ್ ಆಪಲ್. ಸುರಾಗ್ಗೆ ಕಾರ್ ಕ್ರೇಜು ಸಿಕ್ಕಾಪಟ್ಟೆ ಇದೆ. ಸ್ವಿಫ್ಟ್ ಕಾರ್ ಓಡಿಸೋದಂದ್ರೆ ಸುರಾಗ್ಗೆ ಎಲ್ಲಿಲ್ಲದ ಸುಖ. ಕಾಲೇಜಿಗೆ ಕಾರಲ್ಲೇ ಹೋಗುತ್ತಾನೆ, ಪಿ ಯು ಸಿಗೆ ಕಾಲಿಟ್ಟಿದ್ದು ಇದೇ ಸ್ವಿಫ್ಟ್ ಕಾರ್ನೊಂದಿಗೆ ಅಂದ್ರೆ ನೀವು ನಂಬಲೇಬೇಕು. ನೋಡಿ ಅವಳಿಗೆ ಹೆಂಗ್ ಬೇಕೋ ಆತರ ಕಿಚನ್ನ ಮಾಡಿಟ್ಕೊಂಡ್ಬಿಟ್ಟಿದ್ದಾಳೆ. ಏನ್ ಸಲ ಇದ್ರ ಬಗ್ಗೆ ನೀನೇ ಎಕ್ಸ್ಪ್ಲೈನ್ ಮಾಡಬೇಕು ಏನು ಅಂತ. ಈ ಫಿಜ್ಜಲ್ಲಿ ಏನಿರುತ್ತೆ, ಯಾಕೆ ನೀನು ಮನೇಲೇ ಯಾವಾಗಲೂ ಇರ್ತೀಯ, ಹೊರಗಡೆ ಹೋಗೋದೇ ಇರೋದು ಕಾರಣ ಏನು, ಏನು ಇದೆಲ್ಲ ಏನು, ಯಾವಾಗ ಮಾಡಿಸಿದೆ, ಎಲ್ಲಿ ಮಾಡಿಸಿದೆ? ಇಲ್ಲಿ ನಾನು ತುಂಬ ಅಂದರೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಲ್ಲ, ಫಾಸ್ಟಾಗಿ ಕುಕ್ ಮಾಡಿಬಿಟ್ಟು ಆಚೆ ಹೋಗ್ಬಿಡ್ತೀನಿ. ಇಲ್ಲಿ ನನಗೆ ಹೇಗೆ ಬೇಕೋ ಆ ಥರ ನಮ್ಮ ಇಂಜಿನಿಯರ್ಗೆ ಹೇಳಿ ನಾನು ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ತೊಗೊಂಡ್ಬಿಟ್ಟಿದ್ದೀನಿ, ಇದೇ ಥರ ಬೇಕು ಅಂತಲೇ ಹೇಳಿ ಮಾಡಿಸ್ಕೊಂಡಿದ್ದೀನಿ ನಾನು. ಹಾಗಾಗಿ ನನಗೆ ಈ ಜಾಗ ನನಗೆ ತುಂಬ ಇಷ್ಟ, ನನಗೆ ಸ್ಪೇಷಿಯಸ್ ಆಗಿದೆ, ಖುಷಿ ಕೊಡುತ್ತೆ ಈ ಜಾಗ ನನಗೆ. ಏನು ಖುಷಿ ಕೊಡುತ್ತೆ ನಿನಗೆ ಅಡುಗೆ ಮಾಡೋದು? ಖುಷಿ ಕೊಡುತ್ತಾ ಅಡುಗೆ ಮಾಡೋದು? ಟೇಸ್ಟಿಯಾಗಿ ಮಾಡ್ತೀನಿ, ಯಾಕಂದರೆ ನಮ್ಮ ದೊಡ್ಡವನು ಬೆಸ್ಟ್ ಟೇಸ್ಟರು, ಅವನೇ ಬೆಸ್ಟು ಕರೆಕ್ಟ್ ಟೇಸ್ಟ್ ಮಾಡಿ ಹೇಳ್ತಾನೆ. ಯಾಕಂದರೆ ಇರೋದೇ ನಮ್ಮ ಮನೇಲಿ ಮೂವರು ಯಾವಾಗಲೂ. ಇವರು ಗೆಸ್ಟ್ ಅಪಿಯರೆನ್ಸ್ ಮನೆಗೆ, ಇವತ್ತು ಶೂಟಿಂಗ್ ಇದೆ ಅಂತ ಪಾಪ ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್ ನಿಮ್ಗೆಲ್ಲ. ಅದಕ್ಕೆ ಜನಕ್ಕೆ ಥ್ಯಾಂಕ್ಸ್ ಹೇಳ್ಬಿಡು, ನಿನ್ ಜೊತೆ ನನ್ನ ನೋಡ್ತಾ ಇದ್ರಲ್ಲ ಅದಕ್ಕೋಸ್ಕರ. ಜನಕ್ಕೆ ಥ್ಯಾಂಕ್ಸ್, ಸುವರ್ಣ ವಾಹಿನಿ ಅವ್ರಿಗೆ ಥ್ಯಾಂಕ್ಸ್. ಯಾಕಂದ್ರೆ ಇವ್ರಿಗೆ ಇವತ್ತು ಇವರು ಪರಿಚಯ ಮಾಡ್ಕೋತಾ ಇದಾರೆ ಬಿಲ್ಡಿಂಗ್ನ, ಅದು ಖುಷಿ ಆಯ್ತು. 10 years ಆಯ್ತು, 10 years ಇಂದ ಫಸ್ಟ್ ಟೈಮು ಎಲ್ಲ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ, ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ಇನ್ನೂ ಸರಿಯಾಗಿ. ಇಲ್ಲ ಈಗ ಪರಿಚಯ ಮಾಡ್ಕೊಡ್ತೀನಿ, ನೀನೆಲ್ರಿಗೂ ಕಾಫಿ ರೆಡಿ ಮಾಡು. ನೀನು ಕಾಫಿ ರೆಡಿ ಮಾಡೋ ಟೈಮಲ್ಲಿ ಏನಾರ ನಾನು ಹಾಡು ಗಿಡ ಹೇಳ್ಬೇಕಾ ನಿಂಗೆ, ಆ ಒಂದು ಹಾಡು ಖುಷಿಯಲ್ಲಿ ನೀನಾರು ಕಾಫಿ ಮಾಡ್ತಾ ಇರ್ತೀಯ, ಆ ಟೈಮಲ್ಲಿ ಬೇಕು ಅಂದರೆ ನಂದು ಎಲ್ಲ ಪರ್ಸನಲ್ ವೀಡಿಯೋಸು, ನನ್ನ ಮಕ್ಕಳದಾಗ್ಬೋದು, ನಂದಾಗ್ಬೋದು, ವೈಫ್ದು, ನಮ್ಮ ಕುಟುಂಬದ್ದು, ನಮ್ಮ ಮದುವೆ ಆಗಿದ್ದು, ಹೆಂಗ್ ಲವ್ ಮಾಡಿದ್ದು, ಏನೇನು ವೀಡಿಯೋಸ್ ಇದೆಯೋ ಅದನ್ನ ತುಂಬ ಎಕ್ಸ್ಕ್ಲೂಸಿವ್ ಆಗಿ ನಾನು ಸುವರ್ಣ ವಾಹಿನಿಗೆ ಕೊಟ್ಟಿದ್ದೀನಿ. ಸೊ ನನ್ನ ಜೀವನ ಸಾಧು ಕೋಕಿಲ ಜೀವನನ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನೀವು ನೋಡ್ಕೊಂಡು ಬರ್ಬೋದು. ಅಷ್ಟರಲ್ಲಿ ಕಾಫಿ ರೆಡಿ ಮಾಡಿದ್ದಾರೆ, ನಾವೆಲ್ಲ ಕುಡಿತಾ ಇರ್ತೀವಿ. ಜೊತೆಗೆ ಬೇಕಾದ್ರೆ ಹಾಡು ಹೇಳು ಅಂದರೆ ಹೇಳ್ತೀನಿ. ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ ಒಲವಿಗೆ ಚೆಲುವಿಗೆ ಶರಣಾಗಿ ಹೇ. ಬನ್ನಿ ನೀವು ಕಾಫಿ ಕೊಡಿ ಎಲ್ರಿಗೂ. ಅಷ್ಟರಲ್ಲಿ ಅವ್ರು ಹೋಗ್ಬಿಟ್ಟು ವಿಡಿಯೋ ನೋಡ್ಕೊಂಬನ್ನಿ.
ಸಾಧು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಆ್ಯಂಡ್ ಎಸ್ಪೆಷಲಿ ಒಬ್ಬ ಒಳ್ಳೆ ಕಾಮಿಡಿಯನ್ ಆಗಿ ಸೊ ಇಟ್ಸ್ ಹ್ಯಾಟ್ಸ್ ಆಫ್ ನಮ್ಮ ಒಂದು ಕ್ಲೋಸ್ ಸರ್ಕಲಲ್ಲಿ ಅವರೊಬ್ಬರು ಮೇನ್ ಸರ್ಕಲ್ ನಮಗೆ. ಸೊ ಆ್ಯಕ್ಚುಲಿ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನಾವು ಮೆಜೆಸ್ಟಿಕ್ ಮಾಡಬೇಕಾದ್ರೆ ಮುದ್ದು ಮನಸ್ಸೆ ಪೆದ್ದು ಮನಸ್ಸೆ ಸಾಂಗ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬೇಡ ಬೇಕು ಈ ಥರ ಇತ್ತು. ಆ್ಯಕ್ಚುಲಿ ನಾನು ಸ್ವಲ್ಪ ಅವಾಗೇನು ನಾನು ಬಸುಬ್ಬ ಅಂದರೆ ವೆರಿ ನ್ಯೂ ಕಮರ್. ಸೊ ಆ್ಯಕ್ಚುಲಿ ಅವ್ರ ಆದ್ಯತೆಗಳು ಹೆಂಗಿರುತ್ತೆ ಅನ್ನೋದಕ್ಕೆ ಒಂದು ದೊಡ್ಡವನು ಚಿಕ್ಕವನು ಅದಿಲ್ಲ, ಎಲ್ಲರೂ ಒಂದೇ ರೀತಿ. ಒಬ್ಬ ಆರ್ಟಿಸ್ಟ್ ಓಕೆ, ಒಬ್ಬ ಹೀರೋ ಇಷ್ಟಪಟ್ಟ ನಾನು ಸಾಂಗ್ನ ಇಲ್ಲ ಅದು ಹಾಕಿ ಹಾಕ್ಬೇಕು ಅಂತ ಮಾಡುತ್ತೆ. ಸೊ ಅವತ್ತಿಂದ ಒಂದು ಸಾಧು ಮೇಲೆ ತುಂಬಾ ಅಭಿಮಾನ. ಸೊ ಈಗ ಸ್ವಲ್ಪ ಡೈರೆಕ್ಷನಲ್ಲಿ ಆ್ಯಕ್ಟಿಂಗಲ್ಲಿ ಬಿಸಿ ಆಗೋರು, ಅದಕ್ಕೋಸ್ಕರ ಮ್ಯೂಸಿಕ್ ಮಾಡ್ತಾ ಇಲ್ಲ ನನ್ನ ಸಿನಿಮಾ. ಆದಷ್ಟು ಬೇಗ ಮ್ಯೂಸಿಕ್ ಮಾಡಿ. ಸೊ ಆಲ್ ದಿ ಬೆಸ್ಟ್ ಟು ಸಾಧು. ಈಗ ನಮ್ಮ ಮನೆ ಎರಡನೇ ಫ್ಲೋರಿಗೆ ಬಂದಿದ್ದೀರಾ. ನಮ್ಮ ಚಿಕ್ಕವರು ಅವರು ಹಿಂದೂಸ್ತಾನಿ ಕ್ಲಾಸಿಕಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಸರ್ ನಮ್ಮ ಮಾಸ್ಟರ್, ನಿಮ್ಮ ಮಾಸ್ಟರ್ ಹೆಸರೇನು? ಬಸವರಾಜ. ಯಾವುದರೊಂದು ಭಜನೆ ಹಾಡು ನೋಡೋಣ. ದ ಪ ಗ ಪ ಗ ರೇ ಸಾ ಸ ರೇ ರೇ ಗ ಪ ಗ ರೇ ಸಾ ಸ ರೇ ರೇ ಗ ಪ ಗ ರೇ ಸಾ ಸ ಸ ರೇ ಸ ಗ ಪ ಪ ದ ದ ಪ ಪ ಸ ರೇ ಸ ಗ ಪ ಪ ದ ದ ಪ ಪ ಸಾ ದ ಪ ಗ ಪ ಗ ರೇ ಸಾ ಸ ಸಾ ದ ಪ ಗ ಪ ಗ ರೇ ಸಾ ಸ ರಾಗ ಬಿಭಾಸ ಮಧುರ ರಾಗ ಬಿಭಾಸ ಮಧುರ ಮಾಯಾ ಮಾಳವ ಸುರ ಮಾಯಾ ಮಾಳವ ಸುರ ಪ್ರಾರ್ಥ ಸಮಯ ಸಮುಚಿತ ಪ್ರಾರ್ಥ ಸಮಯ ಸಮುಚಿತ ಗಾವತ ಸವಗುಣೇವ. ನಾನು ಮಕ್ಕಳಿಗೆ ಯಾವ ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ, ಏನಂದ್ರೆ ಅವರು ಓದ್ತಾ ಇದ್ದಾರೆ. ನಾವಂತೂ ಕರೆಕ್ಟಾಗಿ ಓದಲಿಲ್ಲ ಓದೋ ಟೈಮಲ್ಲಿ, ಅವರು ಓದಲಿ ಅಂತ ಸುಮ್ಮನೆ ಇದ್ದೀನಿ. ಜೊತೆಗೆ ಅವರು ಟೈಮ್ ವೇಸ್ಟ್ ಮಾಡಬಾರ್ದು ಅಂಥೇಳಿ ಸಂಗೀತ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಅವರು ಹಣೆ ಬರದಲ್ಲಿ ಅಥವಾ ಅವ್ರ ಇಂಟ್ರೆಸ್ಟು ಅವ್ರು ಏನು ಅನಿಸುತ್ತೋ ಅದಾಗ್ಬೋದು. ಅದನ್ನು ನಾವು ಯಾರು ರಿಸ್ಟ್ರಿಕ್ಷನ್ ಮಾಡ್ತಾ ಇಲ್ಲ, ನಾನು ಇಲ್ಲ. ಅವರಿಷ್ಟ, ಅವ್ರು ಏನಲ್ಲಿ ಮುಂದುವರಿತಾರೋ ಅದ್ರಲ್ಲಿ ಮುಂದುವರಿತಾರೆ. ಇದು ನಮ್ಮ ಮನೆಯಲ್ಲಿರೋ ದೇವ್ರ ಮನೆ, ಪ್ರೇಯರ್ ಹಾಲ್ ಅಂತ ನಾವು ಹೇಳ್ತೀವಿ. ಮನೆ ಕಟ್ಟಿದಾಗಲೇ ಇದನ್ನು ನಾವು ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ನಾವು ಅಂತಲ್ಲ, ಯಾರೇ ಬಂದರೂ ಕೂಡ ಇಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಮೌನವಾಗಿ ದೇವರನ್ನ ಪ್ರಾರ್ಥನೆ ಮಾಡ್ಬೋದು. ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಾವೆಲ್ಲ ಮ್ಯೂಸಿಕ್, ನಮ್ಮ ಬ್ಲಡ್ಡೇ ಮ್ಯೂಸಿಕ್. ಇವನು ಹೆಂಗೆ ಬಂದ, ಹೆಂಗ್ ಮ್ಯೂಸಿಕ್ನಲ್ಲಿ ಬಂದ್ಬಿಟ್ಟ ಅಂತ ಗೊತ್ತಿಲ್ಲ. ನಮ್ಮ ಸಾಧು ಸಾಧು ಕೋಟಿಲ್ ಎಲ್ಲರಿಗಿಂತ ಹೆಚ್ಚು ಒಳ್ಳೆ ಪ್ರೀತಿ ಹುಡುಗ, ಒಳ್ಳೆಯವನು. ಸಾಧು ಬಗ್ಗೆ ಹೇಳ್ಬೇಕಂದ್ರೆ ಈಗ ಸಾಧು ಅಷ್ಟೇ, ಅದು ಚಿಕ್ಕ ವಯಸ್ಸಲ್ಲಿ ತುಂಬಾ ಅವನು ತರಲೆ ಅಂದರೆ ಒಂದು ಬಾವಿ ನೋಡಿದ್ರೆ ಹೋಗಿ ಈಜಕ್ಕೆ ಹೋಗ್ಬಿಡೋದು, ಲೈಕ್ ಕ್ರಿಕೆಟ್ ಆಡೋದು, ಈ ಗುಬ್ಬಚ್ಚಿಗಳು ಹೊಡೆಯೋದು, ಎಳ್ನೀರು ಮರ ಅಂದರೆ ಪ್ರಾಣ, ಅದನ್ನು ಹತ್ಬಿಟ್ಟು ಮೇಲಿಂದ ಬಿದ್ದು ಕೈಯೆಲ್ಲ ಹೊಡೆದೋಗಿರೋದು, ಈ ಥರ ಮಹಾನ ತರಲೆ ಮಾಡ್ತಿದ್ದ ಚಿಕ್ಕ ವಯಸ್ಸಿಂದ ಅಷ್ಟೇ. ನಾನು ಸಾಧು ಇವಾಗ ಹೆಂಗಿದ್ದೀವೋ ನಾವು ಹುಟ್ಟಿದಾಗಿಂದ ತಾವಿಬ್ಬರು ಯಾವಾಗಲೂ ಇದೇ ಥರ ಇದ್ದೀವಿ. ತುಂಬ ಸಂತೋಷ ಆಗ್ತಾಯಿದೆ ಅವನ ಜೊತೆ ವರ್ಕ್ ಮಾಡೋಕ್ಕೆ. ಆ್ಯಕ್ಚುಲಿ ನಾನು ಸಾಧು ಆ್ಯಕ್ಚುಲಿ ಅಣ್ಣ ತಮ್ಮದ್ರ ತರ ನಾವು ಬಿಹೇವ್ ಮಾಡೇ ಇಲ್ಲ, ನಾವಿಬ್ಬರು ಎಲ್ಲದರಲ್ಲೂ ಸೋಷಲ್ ಆಗಿ ಫ್ರೆಂಡ್ಸ್ ಆಗಿದ್ದೀವಿ. ಬನ್ನಿ ಇನ್ನೊಂದು ಮುಖ್ಯವಾದ ಒಂದು ತೋರಿಸ್ತೀನಿ. ಇದು ನನ್ನ ಮಗನ ಸೆಟಪ್ ಮ್ಯೂಸಿಕ್ ತಪ್ಪು ತಿಳ್ಕೊಂಡು, ಯಾಕೆಂದರೆ ನಮ್ಮ ಮನೆ ಸಾಧು ಕೋಕಿಲ ಮನೆ ಅಂದರೆ ಬರೀ ಸಂಗೀತ ಅಷ್ಟೇ ಗೊತ್ತು. ಇದು ನಮ್ಮ ಸುರಾಗ್ ಸೆಟಪ್ ನೋಡಮ್ಮ, ನೀನು ಕಂಪೋಸ್ ಮಾಡಿದ್ದು ಯಾವ್ದಾರು ಹಾಕಮ್ಮ ನೋಡೋಣ. ಓ
ಚಾಲು. ಓಕೆ, ಒಬ್ಬ ಸಂಗೀತಗಾರರ ಮನೇಲಿ ಒಂದು ಪಿಯಾನ್ ಇರಲೇಬೇಕು. ನಾನು ಒಂದು ಒಳ್ಳೆ ಕೀಬೋರ್ಡ್ ಪ್ಲೇಯರ್ ಆಗಬೇಕು ಅಂತಲೇ ನಾನು ಸಂಗೀತನ ಕಲ್ತಿದ್ದು, ಪಿಯಾನೋ ಕಲ್ತಿದ್ದು. ಮ್ಯೂಸಿಕ್ ಡೈರೆಕ್ಟರ್ ಅದೇ, ಆ್ಯಕ್ಟರ್ ಅದೇ, ಡೈರೆಕ್ಟರ್ ಅದೇ, ಏನೇನೋ ಅದೇ. ಅದು ಯಾವುದು ಇನ್ನೂ ಸರಿಯಾಗಿ ಆಗಿಲ್ಲ. ಯಾಕೆಂದರೆ ಯಾವುದಾದ್ರು ಒಂದು ಸರಿಯಾಗಿ ನಮ್ಮ ನಾವು ಅದನ್ನು ಏನು ನಮಗೆ ಮೈಗೂಡಿಸ್ಕೋಬೇಕು ಒಂದರಲ್ಲಿ, ಆವಾಗ ಮಾತ್ರ ನಾವು ಯಾವುದಲ್ಲಾದ್ರು ಒಂದರಲ್ಲಿ ಮಾಸ್ಟರ್ ಆಗೋಕ್ಕೆ ಸಾಧ್ಯ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನೀವು ಯಾವುದೇ ತೊಗೊಳ್ಳಿ, ಪಂಡಿತ್ ರವಿಶಂಕರ್ ಅವ್ರು ತೊಗೊಳ್ಳಿ, ಶಿವಕುಮಾರ್ ಶರ್ಮಾ ಅವ್ರು ತೊಗೊಳ್ಳಿ, ಫ್ಲೂಟ್ ನಮ್ಮ ಹರಿಪ್ರಸಾದ್ ಚೌರಸಿ ಅವ್ರು ತೊಗೊಳ್ಳಿ, ಅವರು ಒಂದೇ ಇದರಲ್ಲಿ ಒಂದು ಫ್ಲೂಟ್ ಅಂದರು ಅದರಲ್ಲೇ ಅವರು ಮಾಸ್ಟ್ರಾಗಿ. ಮ್ಯಾಂಡ್ಲಿನ್ ಪ್ರಸಾದ್ ಅವ್ರು ತೊಗೊಳ್ಳಿ, ಎಂತಂತ ನಮ್ಮ ರೆಹಮಾನ್ ಅವ್ರು ತೊಗೊಳ್ಳಿ, ಅವರು ಅದರೇ ಒಂದೇ ವೃತ್ತಿಯಲ್ಲಿದ್ದರು. ಆದರೆ ನಮ್ಮ ಜೀವನದಲ್ಲಿ, ಈ ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ನನ್ನ ವೃತ್ತಿಯಲ್ಲಿ, ನನ್ನ ಜೀವನದಲ್ಲಿ ಅದು ಯಾವುದೂ ಆಗಲಿಲ್ಲ. ನಾನೇನು ಅಂದ್ಕೊಂಡು ಆದೆ ಆ ರೂಟೇ ಬಂತು. ಆದರೆ ಬೇರೆ ಬೇರೆ ದಾರಿಗಳಲ್ಲಿ, ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಕೆಲಸಗಳಲ್ಲಿ ನಾನು ತೊಡಕೊಂಡು ನನ್ನನ್ನು ನಾನು ಬ್ಯುಸಿ ಇಟ್ಕೊಂಡಿದ್ದೀನಿ. ಆದರೆ ಯಾವುದನ್ನು ನಾನು ಮಾಸ್ಟರ್ ಮಾಡ್ಕೊಂಡಿಲ್ಲ. ಏನು ಹೇಳ್ತಾರಲ್ಲ, ಯಾವುದನ್ನು ಸರಿಯಾಗಿ ನಾನು ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ನಿಮಗೋಸ್ಕರ ಒಂದು ಹಾಡು, ತುಂಬ ಇಷ್ಟಪಟ್ಟು ಮಾಡಿದ ಹಾಡು ನಾನಿದು. ಒಲವೇ ನನ್ನೊಲವೇ ನನ್ನೊಲವೇ ನನ್ನ ಒಲವೇ ನಿನ್ನೊಲವೇ ನನ್ನೊಲವ ಶಾಲೆ ಓ ಮುಗಿಲೇ ಓ ಮುಗಿಲೇ ಬೆಳ್ಮುಗಿಲೇ ಬೆಳ್ಳಿ ಮುಗಿಲೇ ನಿನಗೊಂದು ಪ್ರೀತಿಯ ಓಲೆ ಮರನೆರೆನೆದ ನಿನಗೊಂದು ಪ್ರೀತಿಯ ಓಲೆ ಓ ಒಲವೇ ನನ್ನೊಲವೇ ನನ್ನೊಲವೇ ನನ್ನ ಒಲವೇ ನಿನಗೊಂದು ಪ್ರೀತಿಯ ಓಲೆ ನಮಸ್ಕಾರ ಸ್ವಾಮಿ, ಈ ಬಿಚ್ಚಕ್ಕೆಲ್ಲ ಟೈಮ್ ಇಲ್ಲ, ನಾಳೆ ನೋಡ್ಕೊಳ್ಳೋಣ. ಅಯ್ಯಪ್ಪ.